ತಂದೆಯ ದೇವರ ಕೃಪೆ ಆತನ ದಯೆಯಿಂದ ನಾವು ಎಲ್ಲರೂ ಈ ಲೋಕದ ಕಾರ್ಯಕ್ರಮಗಳನ್ನ ನಾವು ಬಿಟ್ಟು ಈ ಒಂದು ಬರುವಂತ ಸಮಯವನ್ನ ನಮ್ಮ ನೂತನ ಸೃಷ್ಟಿ ಬೆಳೆಯೋದಕ್ಕೂ ನಮ್ಮ ನೂತನ ಸೃಷ್ಟಿ ಯಾವ ರೀತಿ ಅದು ಬೆಳೀತಾ ಇದೆ ಅಥವಾ ಯಾವ ರೀತಿಯ ಗುಣಮಟ್ಟದಲ್ಲಿ ಇದೆ ಅಂತ ಹೇಳಿ ನಾವು ನೋಡುವಂತ ಒಂದು ಕಾಲ ಸಮಯಕ್ಕೆ ತಂದೆಯ ದೇವರು ನಮ್ಮನ್ನ ಕರೆತಂದಿದ್ದಾರೆ. ಈ ದಿನದಲ್ಲೂ ದೇವರಿಗೆ ವಿಧೇಯರಾಗಿ ನಡ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಪಡ್ತಾ ಇದ್ದೀವಿ. ನ್ಯಾಯವಾದದ್ದು ಯಾವುದೋ, ನೀತಿಯುಳ್ಳದ್ದು ಯಾವುದೋ, ಸತ್ಯ ಯಾವುದೋ, ಪ್ರೀತಿ ಯಾವುದೋ ಅಂತ ದೇವರ ಒಂದು ದೃಷ್ಟಿಯಲ್ಲಿ ಇದನ್ನೆಲ್ಲ ನಾವು ನೋಡೋದಕ್ಕೆ ತಂದೆಯ ದೇವರು ನಮ್ಮ ಮನೋನೇತ್ರಗಳನ್ನ ದಿನ 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 ದಿನೇ ನಮ್ಮನ್ನ ಆ ಒಂದು ಬೆಳಕಿಗೆ ಕರೆದು ಹೋಗ್ತಾರೆ ಅಂತನೂ ನಾವು ನೋಡ್ತಾ ಇದ್ದೀವಿ. ನಮ್ಮ ವೈಯಕ್ತಿಕ ಜೀವನದಲ್ಲಿ ಇದನ್ನ ನಾವು ಒಬ್ಬೊಬ್ರು ರುಚಿ ನೋಡ್ತಾ ಇದ್ದೀವಿ. ಆ ವೈಯಕ್ತಿಕ ಜೀವನದಲ್ಲಿ ನಾವು ಎಷ್ಟು ನಮ್ಮನ್ನ ದೇವರಿಗೋಸ್ಕರ ಸಮರ್ಪಣೆ ಮಾಡ್ತೀವೋ ಅಷ್ಟೇ ಹೆಚ್ಚಾಗಿ ದೇವರು ನಮ್ಮಲ್ಲಿ ಈ ಸತ್ಯದ ಬೆಳಕನ್ನ ನಾವು ನೋಡುವಂತೆ ನಮಗೆ ಕೃಪೆ ಮಾಡ್ತಾ ಇದ್ದಾರೆ. ಸೊ ಈ ದಿನದಲ್ಲೂ ನಾವು ನೋಡಿದ ಕಳೆದ ವಾರ ನೋಡಿದ ಒಂದು ಪಾಠದ ಎರಡನೆಯ ಭಾಗವನ್ನ ನಾವು ನೋಡ್ತಾ ಇದ್ದೀವಿ. ಸೊ ನಿಮ್ಗೆಲ್ರಿಗೂ ಕಳೆದ ವಾರ ನಡೆದ ಒಂದು ಪಾಠದ ಸಾರಾಂಶಗಳು ನಿಮ್ಗೆ ಗೊತ್ತಿರಬೇಕು. ಆದರೂ ಒಂದು ಒಂದು ಸಮಯ ನಿಮ್ಮ ಮನಸ್ಸಿಗೆ ಮತ್ತೆ ಅದನ್ನ ಜ್ಞಾಪಕಕ್ಕೆ ತರಿಸಿ ನಾನು ಎರಡನೇ ಭಾಗವನ್ನ ಈ ದಿನದಲ್ಲಿ ಮುಕ್ತಾಯ ಮಾಡೋದಕ್ಕೆ ದೇವರ ಕೃಪೆಯನ್ನ ನೋಡಿ ನಾನು ಈ ವಿಷಯನ್ನ ಪ್ರಾರಂಭ ಮಾಡ್ತೀನಿ. ನಾವು ನೋಡಿದ್ದಂತ ನಾವು ಮುಖ್ಯವಾಗಿ ನೋಡ್ತಾ ಇರುವಂತ ಈ ಸ್ಟಡಿ ನಮ್ಮ ಎಲ್ರಿಗೂ ತುಂಬಾ ಪ್ರಯೋಜನವಾಗ್ತಾ ಇದೆ. ಅದು ಮಾತ್ರವಲ್ಲ, ನಾವು ಒಂದೊಂದು ವಿಷಯನು ಇಬ್ರು ಆಳುಗಳು, ಒಂದು ಸೌಲನು ಒಂದು ದಾವಿದನ ವಿಷಯವನ್ನ ಪದೇ ಪದೇ ಅವರು ಇಬ್ಬರ ಒಂದು ವಿಷಯವನ್ನೇ ಒಂದೊಂದು ಸರಿನೂ ನಾವು ನೋಡ್ತಾ ಇದ್ದೀವಿ. ಆದರೆ ಬೇರೆ ಬೇರೆ ಒಂದು ದೃಷ್ಟಿಕೋನದಲ್ಲಿ ಇದನ್ನ ನೋಡ್ತಾ ಇದ್ದೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ಕಳೆದ ವಾರದಲ್ಲಿ ನಾವು ನೋಡಿದಾಗ ಸಹೋದರರು ನಮಗೆ ಬರೆದಿರುವ ಈ ಒಂದು ಪಾಠವು ವಿಶೇಷವಾಗಿ ನಮಗೆ ಏನು ತಿಳಿಸ್ತು ಅಂದರೆ, ಸೌಲನು ನೋಡುವ ಜನಕ್ಕೆ ತುಂಬ ಆಕರ್ಷಕವಾಗಿಯೂ ಬಲಿಷ್ಠನಾಗಿಯೂ ಒಂದು ರಾಜನ ಅರ್ಹತೆ ಹೊಂದಿದವನಾಗಿದ್ದ ಅಂತ ನಾವು ನೋಡ್ತೀವಿ ಸೌಲ ಸೌಲ. ಈ ರೀತಿಯ ಒಂದು ದೇಹವನ್ನ ಅವನಲ್ಲಿ ಇದ್ದಿರೋದ್ರಿಂದ ಅವನು ಜನರು ಆತನನ್ನ ಅರಸನಾಗಿ ಅಥವಾ ರಾಜನಾಗಿ ಸ್ವೀಕರಿಸಲು ಯಾವ ರೀತಿಯ ಒಂದು ಯೋಚನೆಯೂ ಮಾಡಿಲ್ಲ ಅಂತ ನಾವು ನೋಡ್ತೀವಿ. ಆದರೆ ಕಾಲಕ್ರಮೇಣ ಆ ರಾಜನ ಒಂದು ಗುಣಮಟ್ಟ ಯಾವ ರೀತಿ ಇತ್ತು ಅಂತ ನೋಡಬೇಕಾದ್ರೆ ಅವನು ಆ ಸಂಪೂರ್ಣತೆಯ ಒಂದು ದೇವರಿಗೋಸ್ಕರ ಸಂಪೂರ್ಣತೆಯ ಒಂದು ಸಮರ್ಪಣೆಯನ್ನ ಮಾಡದೇ ಇರುವ ಒಂದು ಪರಿಸ್ಥಿತಿಗೆ ನಾವು ಆತನು ಬಂದ ಅಂತ ನಾವು ನೋಡಿದ್ವಿ ಕಳೆದ ವಾರದಲ್ಲಿ. ಆ ರೀತಿಯಲ್ಲಿ ನಾವು ನೋಡಿದಾಗ ಆತನಲ್ಲಿ ಎರಡು ವಿಷಯ ಇತ್ತು. ಒಂದು, ಆತನ ಚಿತ್ತದ ಮೇಲೆ ಆತನಿಗೆ ಗಮನ ಇತ್ತು, ಅದರ ಒಂದು ಆಸೆ ಆಕಾಂಕ್ಷೆಗಳು. ಅದರ ಜೊತೆಯಲ್ಲಿ ದೇವರ ಚಿತ್ತವನ್ನು ಮಾಡೋದಕ್ಕೆ ಅನೇಕ ಸಾರಿ ಅವನು ಪ್ರಯತ್ನ ಮಾಡ್ದ ಅಂತ ನೋಡ್ತೀವಿ. ಆತನು ಸಂಪೂರ್ಣವಾಗಿ ದೇವರಿಗೆ ಆತನನ್ನ ಒಪ್ಪಿಸಿಕೊಳ್ಳೋದಕ್ಕೆ ಸ್ವಲ್ಪ ಕಳವಳ ಮತ್ತೆ ಸ್ವಲ್ಪ ಆತನಿಗೆ ಆ ಒಂದು ಮನಸ್ಥಿತಿ ಇರಲಿಲ್ಲ ಅಂತ ನಾವು ನೋಡ್ತೀವಿ. ಆದರೆ ದಾವಿದನ ವಿಷಯಗಳನ್ನ ನೋಡುವಾಗ ಆಚೆ ನೋಟಕ್ಕೆ ಆತನು ಒಂದು ಸಾಧಾರಣ ಒಂದು ವ್ಯಕ್ತಿಯಾಗಿದ್ದ, ಒಂದು ಯಾವುದೇ ರೀತಿಯ ಒಂದು ಶಕ್ತಿ ಬಲ ಆತನ ನೋಡೋದಕ್ಕೆ ಅಂದ ಚಂದಗಳು ಇದೆಲ್ಲಾನು ಸೌಲನಿಗೆ
ನಾವು ಹೋಲಿಕೆ ಮಾಡಿದ್ರೆ ತುಂಬಾ ಕಡಿಮೆನೆ ಇತ್ತು ಅಂತ ನೋಡ್ತೀವಿ. ಅದು ಮಾತ್ರವಲ್ಲ, ಆತನು ಬೇಟೆಯಾಡಿದ ಆತನು ಆ ಒಂದು ಕರಡಿ ಸಿಂಹವನ್ನ ಎದುರುಗೊಂಡಿದ್ದು ಒಂದು ಬಲಿಷ್ಠನಾದ ಬೇಟೆಗಾರನಾಗಿ ಅಲ್ಲ, ಬದಲಾಗಿ ತನಗೆ ಇದ್ದಂಥ ಆ ಕುರಿಮರಿಗಳು ಅವರಿಂದ ಕಾಪಾಡಲ್ಪಡಬೇಕು ಅಂತಲೇ ಆ ಸಿಂಹಕ್ಕೆ ಮತ್ತೆ ಆ ಕರಡಿಯ ವಿರುದ್ಧ ಆತನು ಹೋರಾಟ ಮಾಡಿದ ಅಂತ ನಮಗೆ ಕಳೆದ ವಾರದಲ್ಲಿ ನಮಗೆ ತುಂಬ ಚೆನ್ನಾಗಿರುವ ಒಂದು ವಿಷಯಗಳನ್ನ ಸಹೋದರ ನಮ್ಮ ಮನಸ್ಸಿಗೆ ತಂದು. ಆ ರೀತಿ ಇರುವಾಗ ದಾವೀದನ ಮನಸ್ಥಿತಿಯನ್ನು ನೋಡುವಾಗ ಆತನ ಅರಸನಾದ ಸೌಲನು ಯಾವುದೇ ರೀತಿಯ ತೊಂದರೆಗಳನ್ನ ಕೊಟ್ಟರೂ ದಾವೀದನು ಸೌಲನು ಒಪ್ಪದ ನಂತರ ಪ್ರೇಯರ್ಗೆ ಕೇಳ್ತಾ ಇದೆಯಾ? ಇಷ್ಟು ಸ್ವಲ್ಪ ಮ್ಯೂಟ್ ಮಾಡ್ರಿ, ಯಾರೋ ಒಬ್ರು ಮಾತಾಡ್ತಾ ಇದ್ದೀರಾ, ಸ್ವಲ್ಪ ಮ್ಯೂಟ್ ಮಾಡ್ರಿ. ಓಕೆ, ಸೊ ಇಲ್ಲಿ ನಾವು ನೋಡಿದಂತ ವಿಷಯ ಏನಂದ್ರೆ ಸೌಲನು ಅವನಿಗೆ ಎಷ್ಟು ಹಿಂಸೆ ಬಾಧೆಗಳನ್ನ ಕೊಟ್ಟರು ಆತನು ಸತ್ತ ನಂತರನು ದಾವಿದನು ಸೌಲ ಇರುವಾಗ್ಲೂ ದಾವಿದ ಮೇಲೆ ದ್ವೇಷ ಸಾಧಿಸಲಿಲ್ಲ. ಅದು ಮಾತ್ರವಲ್ಲದೆ ಆತನ ಕುಟುಂಬಕ್ಕೂ ಯಾವುದೇ ವಿಧವಾದ ಒಂದು ಹಾನಿಕಾರವನ್ನ ಆತನು ಮಾಡಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಆ ರೀತಿ ಇರುವಾಗ ದಾವಿದನ ವಿಷಯದಲ್ಲಿ ಆತನ ಒಂದು ಕಾರ್ಯಗಳು ಏನಾಗಿತ್ತು ಅಂದ್ರೆ ಎಲ್ಲ ಸಮಯದಲ್ಲೂ ಆತನು ದೇವರ ಚಿತ್ತವನ್ನ ನೆರವೇರಿಸಿಕ್ಕೆ ಬಯಸಿದಾನೆ ವಿನಃ ಆತನ ಸ್ವಾರ್ಥತೆ ಆತನ ಚಿತ್ತವನ್ನ ಅತಿ ಹೆಚ್ಚಾದ ಗಮನವನ್ನ ಕೊಟ್ಟಿಲ್ಲ ಅಂತ ನಾವು ಕಳೆದ ವಾರದಲ್ಲಿ ನೋಡಿದ್ವಿ ಸಹೋದರ ಸಹೋದರ. ಸೊ ಹಂಗಿರುವಾಗ ಈ ವಿಷಯಗಳನ್ನ ನೋಡುವಾಗ ಯಾವ ರೀತಿಯ ಒಂದು ಕಾರ್ಯಗಳು ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ನಮ್ಮನ್ನ ಒಂದು ನಾಲ್ಕು ರೀತಿಯ ಜನರಿಗೆ ಅಥವಾ ಒಂದು ಒಂದು ಗುಂಪಿಗೆ ಅವರು ಹೋಲಿಕೆ ಮಾಡ್ತಾರೆ. ಈ ಈ ಲೋಕದಲ್ಲಿರುವ ಜನರಲ್ಲಿ ಜನರು ಈ ನಾಲ್ಕು ಒಂದು ಗುಂಪಿನ ಒಂದು ಮನಸ್ಥಿತಿಗಳು ಇರ್ತದೆ ಅಂತ ಹೇಳ್ತಾರೆ. ಮೊಟ್ಟ ಮೊದಲನೆಯ ಒಂದು ಗುಂಪು ಅಥವಾ ಒಂದು ಕೋಣದ ಅಥವಾ ಒಂದು ಮನಸ್ಥಿತಿಯ ಜನ ಹೆಂಗಿರ್ತಾರೆ ಅಂದ್ರೆ ಅವ್ರಿಗೆ ಯಾವುದೇ ವಿಧವಾದ ಭವಿಷ್ಯದ ಮೇಲೆ ಅವರಿಗೆ ಆಸಕ್ತಿ ಇರಲ್ಲ, ಯಾವುದೇ ವಿಧವಾದ ಒಂದು ಉನ್ನತಿಯ ಒಂದು ಮಾರ್ಗದಲ್ಲಿ ನಡೆಯೋದಕ್ಕೂ ಅವರಿಗೆ ಯಾವುದೇ ರೀತಿಯ ಒಂದು ಹುಮ್ಮಸ್ಸು ಸಂತೋಷ ಇರ್ತಾ ಇರಲಿಲ್ಲ. ಅವರಿಗೆ ಒಂದು ನಿರೀಕ್ಷೆ ಅಥವಾ ಒಂದು ಸಾಧನೆ ಅನ್ನೋ ಒಂದು ಗುರಿ ಅಥವಾ ಒಂದು ಸಾಧನೆ ಅನ್ನೋ ವಿಷಯಗಳು ಅವರಲ್ಲಿ ಇಲ್ಲದೆ ಇರೋ ಒಂದು ಗುಂಪು ಈ ಲೋಕದಲ್ಲಿ ಇರೋದನ್ನ ನಾವು ನೋಡ್ತೀವಿ. ಎರಡನೇ ರೀತಿಯ ಗುಂಪಿನ ಬಗ್ಗೆ ಸಹೋದರರು ಮಾತಾಡುವಾಗ ಎಲ್ಲರೂ ಪಾಪದಲ್ಲಿ ಹುಟ್ಟಿದ್ರು ಈ ಒಂದು ಗುಂಪಿನ ಜನರು ಆ ಪಾಪದ ಒಂದು ಸೆಳೆತ ಅತಿ ಹೆಚ್ಚಾಗಿ ಅದರ ಮೇಲೆ ಗಮನ ಕೊಟ್ಟು ಆ ಸೆಳೆತಕ್ಕೆ ಅವರು ಗುಲಾಮರಾಗಿ ಇನ್ನೂ ಪಾಪದ ಮೇಲೆ ಪಾಪದಲ್ಲಿ ಅವರು ಮುಳುಗಿ ಅವರ ಜೀವನವನ್ನ ಅವರು ಮುಗಿಸ್ಕೋತಾರೆ ಅಂತ ನಾವು ನೋಡ್ತೀವಿ. ಮೂರನೇದಾಗಿ ಇರುವಂತ ಒಂದು ಗುಂಪು ಹೆಂಗಿದೆ ಅಂದ್ರೆ ಈ ಲೋಕದಲ್ಲಿ ಒಳ್ಳೆಯ ಒಂದು ಒಂದು ಭವಿಷ್ಯಕ್ಕೆ ಅವರು ಯೋಚನೆ ಮಾಡ್ತಾರೆ ಮತ್ತೆ ಅವರ ಒಂದು ಒಳ್ಳೆಯ ನಡತೆಯಿಂದ ಈ ಲೋಕದಲ್ಲಿ ಅವರು ಒಂದು ಒಳ್ಳೆಯ ಮನುಷ್ಯರಾಗಿ ಒಳ್ಳೆ ಆಸ್ತಿ ಸಂಪತ್ತುಗಳನ್ನ ಮಾಡಿ ಮತ್ತೆ ಅವರು ಇರುವಂತ ಸೊ ಈ ಮೂರು ಗುಂಪುಗಳು ಈ ಲೋಕದಲ್ಲಿ ನೋಡಿದ್ವಿ.
ನಾಲ್ಕನೇ ಗುಂಪು ಯಾವುದಪ್ಪ ಅಂತ ನೋಡ್ಬೇಕಾದ್ರೆ ಇದು ಒಂದು ವಿಶೇಷತೆಯ ಗುಂಪು. ಈ ಒಂದು ಸುವಾರ್ತೆಯ ಯುಗದಲ್ಲಿ ಈ ಗುಂಪು ಯಾವ ರೀತಿ ಇದೆ ಅಂದರೆ, ಈ ಗುಂಪಿಗೆ ಹಳೆಯ ವಿಚಾರಗಳೆಲ್ಲ ಅದು ಕಳೆದು ಹೋದ ಒಂದು ಕನಸಾಗಿದೆ. ದೇವರ ಒಂದು ದೃಷ್ಟಿಯನ್ನು ಅವರು ಪಡ್ಕೊಂಡು ಆ ದೃಷ್ಟಿಯಲ್ಲಿ ಪರಲೋಕದ ಸಂತೋಷಗಳನ್ನ, ಪರಲೋಕದ ಒಂದು ಐಕ್ಯತೆಯನ್ನು, ಪರಲೋಕದ ಸೇವೆಯನ್ನು ಅವರು ಅತಿ ಹೆಚ್ಚಾಗಿ ಬಯಸಿ ಅದರಲ್ಲಿ ಸಂತೋಷ ಪಡುವವರಾಗಿ ಕಾಣಲ್ಪಡುವಂಥವರೇ ಈ ನಾಲ್ಕನೇ ಗುಂಪವರಾಗಿದ್ದಾರೆ. ಅದು ಸಭೆ ಅಂತ ಹೇಳ್ಬೋದು. ಅದು ಮಾತ್ರವಲ್ಲ, ಇನ್ನ ಸ್ವಲ್ಪ ನಾವು ಹತ್ರದಲ್ಲಿ ನಾವು ಇದನ್ನು ನೋಡಬೇಕಾದ್ರೆ ಈ ಸಭೆ ಎನ್ನುವ ಒಂದು ಆಯ್ಕೆಗೆ ನಾವು ಕರೆಯಲ್ಪಟ್ಟಿರೋದ್ರಿಂದ ನಾವು ಈ ನಾಲ್ಕನೇ ಗುಂಪಿನ ಒಂದು ಪಂಗದವರಾಗಿ ಇದ್ದೀವಿ ಅಂತನೂ ನಾವು ನೋಡ್ಬೋದು ಸಹೋದರ ಸಹೋದರ. ಸೊ ಈ ಒಂದು ನಾಲ್ಕನೇ ಗುಂಪಿನ ಜನರಿಗೆ ಈ ಲೋಕದ ಯಾವುದೇ ರೀತಿಯ ಒಂದು ಐಶ್ವರ್ಯ, ಯಾವುದೇ ರೀತಿಯ ಒಂದು ಸಂಪತ್ತು, ಯಾವುದೇ ರೀತಿಯ ಒಂದು ಉನ್ನತ ಸ್ಥಾನ ಇದರ ಮೇಲೆ ಇವರಿಗೆ ಯಾವ ರೀತಿಯ ಸೆಳೆತ ಇಲ್ಲದೆ ಇರೋದನ್ನ ನಾವು ನೋಡ್ಬೋದು. ಯಾಕೆ ಅಂದರೆ ಅದಕ್ಕಿಂತ ಆಳವಾದ ಒಂದು ಆಶೀರ್ವಾದವನ್ನ ಇವರು ಅವರ ಜೀವನದಲ್ಲಿ ಗ್ರಹಿಸಿಕೊಂಡು ಆ ಗ್ರಹಿಸಿಕೊಳ್ಳಿರುವ ಒಂದು ಮನಸ್ಥಿತಿಯಲ್ಲಿ ಈ ಲೋಕವು ಅಲ್ಪವು ಏನಕ್ಕೂ ಬಾರದೇ ಇರುವಂಥ ಒಂದು ಜೀವನ ಅಂತ ಹೇಳಿ ಈ ಲೋಕದಲ್ಲಿ ಈ ನಾಲ್ಕನೇ ಗುಂಪಿನ ಜನರು ಬದುಕ್ತಾ ಇರೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಈ ನಾಲ್ಕನೇ ಗುಂಪು ಈ ರೀತಿಯ ಒಂದು ಗುಣಮಟ್ಟದಲ್ಲಿ ಇರೋದ್ರಿಂದ ಇವರಲ್ಲಿ ವಿಶೇಷವಾಗಿ ಏನಪ್ಪಾ ನಡೀತದೆ ಅಂದರೆ, ಆಚೆ ಲೋಕಕ್ಕೆ ಕಾಣದೇ ಇರುವಂಥ ಒಂದು ಗುಣ, ಆಚೆ ಲೋಕ ಮೆಚ್ಚಿಸುವಂಥ ಗುಣ ಇಲ್ಲ, ಆಚೆ ಜನ ಅವ್ರನ್ನ ಹಗೆ ಮಾಡುವಂಥ ಒಂದು ಸಂದರ್ಭಗಳು ಇದೆಲ್ಲ ಇದ್ರೂ ಆ ಒಂದು ಗುಂಪಿನ ವಿಶೇಷತೆ ಏನಂದರೆ, ತಂದೆಯ ದೇವರು ಅವರನ್ನ ರೂಪಾಂತರ ಮಾಡ್ತಾ ಇದ್ದಾರೆ. ಇದು ತುಂಬ ಮುಖ್ಯ. ತಂದೆಯ ದೇವರು ಅವರಲ್ಲಿ ಪರಿಶುದ್ಧತೆ ಎನ್ನುವ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಆ ಪರಿಶುದ್ಧತೆಯನ್ನ ಹೊಂದುವ ಒಂದು ಹಂಗಿನಲ್ಲಿ ಆ ಮಕ್ಕಳು ಇದ್ದಾರೆ. ಇದೇ ನಾಲ್ಕನೇ ಗುಂಪಿನ ಮಕ್ಕಳು ಅಂತ ಕಡೆ ವಾರದಲ್ಲಿ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಸೊ ಈ ದಿನದಲ್ಲಿ ನಾವು ಏನ್ ನೋಡೋಣ ಅಂದ್ರೆ, ಸಹೋದರ ಸಹೋದರರೇ, ಈ ನಾಲ್ಕನೇ ಗುಂಪಿನ ಒಂದು ಜನರ ಇನ್ನೊಂದು ವಿಶೇಷತೆ ಏನು ಅಂತ ನೋಡ್ಬೇಕಾದ್ರೆ, ಇಲ್ಲಿ ಆ ನಾಲ್ಕನೇ ಗುಂಪಿನಲ್ಲಿ ಇರುವ ಒಂದಷ್ಟು ಕೊರತೆಗಳು ಅಥವಾ ಒಂದಷ್ಟು ಆ ಗುಂಪಿನಲ್ಲೇ ಎರಡು ಭಾಗವನ್ನ ಮಾಡಿ ನಾವು ನೋಡ್ಬೋದು. ಆ ಗುಂಪಿನೊಳಗೆ ಎರಡು ರೀತಿಯ ಜನರು ಇರೋದನ್ನ ನೋಡ್ಬೋದು ಈ ಸಭೆ ಅನ್ನುವ ಗುಂಪಿನಲ್ಲಿ. ಇದು ಯಾವ್ದಪ್ಪ ಅಂತ ನೋಡ್ಬೇಕಾದ್ರೆ, ಸಹೋದರ ಸಹೋದರರೇ, ತಂದೆಯ ದೇವರು, ನಾವು ಅದೇ ವಚನ ಹೇಳ್ತದೆ, ಎಲ್ಲಾ ಇಸ್ರೇಲರು ನಿಜವಾದ ಇಸ್ರೇಲರಲ್ಲ ಅಂತ ವಚನ ನಾವು ಯೇಸು ಸ್ವಾಮಿ ಹೇಳೋದನ್ನ ಕೇಳಿದೀವಿ. ಅದೇ ರೀತಿಯಲ್ಲಿ ಆತ್ಮೀಕ ಒಂದು ವಿಷಯದಲ್ಲೂ ಎಲ್ಲಾ ಆತ್ಮೀಕ ಇಸ್ರೇಲರು ಏನ್ರಿ ಒಂದು ನಿಷ್ಠತೆ ಅಥವಾ ಒಂದು ಉತ್ತಮವಾದ ಒಂದು ಇಸ್ರೇಲರು ಇಲ್ಲ ಅಂತಾನೆ ಇಲ್ಲಿ ಸಹೋದರರು ನಮಗೆ ಹೇಳ್ತಾರೆ. ಯಾಕೆ ಅಂತ ನೋಡ್ಬೇಕಾದ್ರೆ, ಈ ನಾಲ್ಕನೇ ಗುಂಪಿನ ಜನರಲ್ಲಿ ಎರಡು ಭಾಗ ಮಾಡಿದಾಗ ಒಂದಷ್ಟು ಜನ ಅತ್ಯಧಿಕವಾದ ಜವಾಬ್ದಾರಿಯಿಂದ ಈ ಕೆಲಸವನ್ನ ಅಥವಾ ಈ ಒಂದು ಗುಣಕ್ಕೆ, ಈ ಒಂದು ಗುಂಪಿಗೆ ಬೇಕಾಗಿರುವಂತ ಗುಣಗಳನ್ನ ಅತಿ ದೊಡ್ಡ ಜವಾಬ್ದಾರಿ ತಗೊಂಡು ಅದನ್ನ ಬೆಳೆಸ್ತಾರೆ. ಅದರಲ್ಲೇ ಒಂದಷ್ಟು ಜನ ಆ ಜವಾಬ್ದಾರಿಯ ಮೇಲೆ ಅವರಿಗೆ ಗಮನ ಇಲ್ಲದೆ ಇರೋ ಒಂದು ವಿಷಯವನ್ನ ನೋಡ್ತೀವಿ. ಅವರ ಒಂದು ನಡುವಿಕೆ ಯಾವ ರೀತಿ ಇರ್ತದೆ, ಅವರ
ಒಂದು ಸ್ಥಿತಿಗತಿಗಳು ಯಾವಾಗಿರ್ತದೆ, ಯಾವ ರೀತಿ ಇರ್ತದೆ ಅಂದ್ರೆ, ಅವರು ಒಂದು ನಿರ್ದಿಷ್ಟವಾದ ಒಂದು ಮನಸ್ಥಿತಿಯಲ್ಲಿ ಇರದೆ ಇರುವಂತ ವ್ಯಕ್ತಿಗಳಾಗಿರ್ತಾರೆ. ಆ ನಿರ್ದಿಷ್ಟ ಅಂತ ಹೇಳುವಾಗ ಯಾವಾಗಲೂ ಅವರ ಒಂದು ಮನಸ್ಸು ಈ ಲೋಕದಲ್ಲಿ ಏನನ್ನ ಪಡ್ಕೋಬಹುದು, ಈ ಲೋಕದಲ್ಲಿ ಏನು ನಾನು ಸಾಧಿಸ್ಬೇಕು, ಈ ಲೋಕದಲ್ಲಿ ನಾನು ಯಾವ ರೀತಿಯ ಒಂದು ಹೊಗಳಿಕೆಗೆ ನಾನು ತಯಾರಾಗಬೇಕು ಅಂತ ಹೇಳುವ ಒಂದು ವಿಷಯ. ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ದೇವರನ್ನ ಹೆಂಗೆ ನಾನು ಮೆಚ್ಚಿಸಲಿ ಅಂತ ಹೇಳಿ ನಡೆಯುವಂತ ಒಂದು ಒಂದು ಗುಂಪಿನ ಜನರು ಈ ರೀತಿ ಇದ್ದಾರೆ ಅಂತ ನೋಡ್ತೀವಿ. ಸೊ ಒಂದು ಗುಂಪಿನ ಈ ಗುಂಪಿನಲ್ಲಿ ಎರಡು ಭಾಗದ ಜನದಲ್ಲಿ ಒಂದು ಭಾಗ ಈ ರೀತಿಯ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ, ಲೋಕವನ್ನು ಪ್ರೀತಿಸುವವರು ದೇವರನ್ನು ಪ್ರೀತಿಸುವವರಾಗಿದ್ದಾರೆ. ಇನ್ನೊಬ್ರು ನಾವು ನೋಡುವಾಗ ತುಂಬಾ ದೊಡ್ಡ ಜವಾಬ್ದಾರಿಯನ್ನು ತಗೊಂಡು ಆ ಜವಾಬ್ದಾರಿಯಲ್ಲಿ ಯಾವ ರೀತಿ ನಡಿಬೇಕು ಅನ್ನುವ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಅಂತ ನಾವು ನೋಡ್ತೀವಿ. ಹಂಗಿರುವಾಗ ಸಹೋದರ ಸಹೋದರರೇ, ಯೇಸು ಕ್ರಿಸ್ತನು ಹೇಳಿದ ರೀತಿಯಲ್ಲಿ ಇಬ್ಬರು ಯಜಮಾನರನ್ನ ಸೇವಿಸಕ್ಕಾಗಲ್ಲ. ಯಾಕೆ ಅಂದ್ರೆ ಆ ರೀತಿಯ ಒಂದು ಗುಣ ನಮ್ಮಲ್ಲಿ ಇದ್ದು ನಾವು ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ಓಡುವವರಿಗೆ ನಿಜವಾಗ್ಲೂ ಅದು ನಮಗೆ ಫೇಲ್ಯೂರೇ ಆಗತ್ತೆ, ಅಥವಾ ನಾವು ವಿಫಲರಾಗ್ತೀವಿ ವಿನಃ ಜಯಶಾಲಿಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ನೋಡ್ತಾರೆ. ನಮಗೆ ದೇವರು ಕೊಡುವಂತ ಆ ನಿತ್ಯ ಜೀವವು ನಮಗೆ ಸಿಗತ್ತೆ, ಆದರೆ ನಾವು ಬುದ್ಧಿ ಉಳ್ಳ ಕಣ್ಣಿಕೆಗಳಾಗಿ ಇರಲ್ಲ ಅಂತ ಹೇಳ್ತಾರೆ ಸಹೋದರ ಸಹೋದರೇ. ಸೊ ಅದರಿಂದ ಈ ಬುದ್ಧಿ ಉಳ್ಳ ಕಣ್ಣಿಕೆಗಳ ಒಂದು ಸ್ವಭಾವ ಏನಾಗಿತ್ತು ಅಂತ ನೋಡಬೇಕಾದ್ರೆ, ಅವರ ಸಂಪೂರ್ಣ ಹೃದಯವನ್ನ, ಸಂಪೂರ್ಣ ಮನಸ್ಸನ್ನ, ಸಂಪೂರ್ಣ ಶಕ್ತಿಯನ್ನ ದೇವರಿಗೆ ಕೊಟ್ಟು ಅವರಿಗೆ ಇರುವಂತ ಬಲಶಕ್ತಿಯಲ್ಲಿ ದೇವರನ್ನ ಮಾತ್ರ ಮೆಚ್ಚಿಸೋದಕ್ಕೆ ಅವರ ಪ್ರಯತ್ನಗಳಿತ್ತು. ಈ ಒಂದು ಒಂದು ಭಾಗದ ಜನರೇ ಸತ್ಯವೇದದಲ್ಲಿ ಪರಿಶುದ್ಧ ಕನ್ನಿಕೆಯಾಗಿನೂ ಕುರಿಮರಿಯ ಹೆಂಡತಿಯಾಗಿನೂ ಕ್ರಿಸ್ತನ ಬಾಧ್ಯದಾರರಾಗಿನೂ ಅಲ್ಲಿ ಹೇಳಲ್ಪಟ್ಟಿದೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರೇ. ಇಂಥ ಜನಕ್ಕೇನೆ ತಂದೆಯ ದೇವರು ಆತನ ಕೃಪೆಯನ್ನ ತೋರಿಸ್ತಾರೆ. ಯಾವುದೇ ಒಳ್ಳೆಯ ವಿಷಯಗಳು ಅಥವಾ ರಕ್ಷಣೆಗೆ ಬೇಕಾಗಿರುವಂತ ವಿಷಯಗಳು ಅವರಿಂದ ತಂದೆಯ ದೇವರು ತಡೆ ಹಾಕಲ್ಲ ಅಂತನೂ ನಮಗೆ ವಚನ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ. ಅವರ ಹೃದಯಗಳು ಯಾವಾಗಲೂ ನಿಷ್ಠತೆಯಿಂದ ಮತ್ತೆ ಪ್ರಾಮಾಣಿಕವಾಗಿ ದೇವರಿಗೆ ಇರುವಂತ ಹೃದಯಗಳಾಗಿರೋದ್ರಿಂದ ದೇವರ ಒಂದು ಕಾನೂನು ಅಥವಾ ದೇವರ ಒಂದು ನಿಯಮ, ದೇವರ ನೀತಿ, ದೇವರ ಪ್ರೀತಿಯ ಮೇಲೆ ಅವರ ಗಮನ ಅತಿ ಹೆಚ್ಚಾಗಿ ಇರ್ತದೆ ಅಂತ ನೋಡ್ತೀವಿ. ಅದು ಮಾತ್ರವಲ್ಲ, ಅವರ ಮನಸ್ಸು ಒಂದು ವಿಷಯದಲ್ಲಿ ದೃಢವಾಗಿ ನಿರ್ಧಾರಗಳನ್ನ ತಗೋತದೆ. ಚಂಚಲವಿಲ್ಲದೆ, ಎರಡು ಮನಸ್ಸಿಲ್ಲದೆ, ಒಂದು ನಿರ್ಧಾರ ತಗೊಂಡಾಗ ಅದರಲ್ಲಿ ಎಷ್ಟು ಅವರು ವಿಧೇಯರಾಗಿ ಇರ್ತಾರೆ ಅನ್ನುವ ಒಂದು ವಿಷಯಗಳೇ ಈ ಎರಡನೇ ಒಂದು ಗುಂಪಿನ ಜನರು, ಈ ಒಂದು ನಾಲ್ಕನೇ ಗುಂಪಿನ ಒಂದು ಮಕ್ಕಳಾಗಿ ಇರೋದ್ರಲ್ಲಿ ಕಾಣಲ್ಪಡ್ತಾರೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅವರ ಒಂದು ಮನಸ್ಥಿತಿಗಳು ಯಾವಾಗ ರೀತಿ ಇರ್ತದೆ ಅಂದ್ರೆ, ಅವರು ದೇವರಿಗೆ ಪ್ರಾಮಾಣಿಕವಾಗಿರ್ತಾರೆ, ಅವರ ಒಂದು ಸಮರ್ಪಣೆಯ ಜೀವನದಲ್ಲಿ ಪ್ರಾಮಾಣಿಕವಾಗಿರ್ತಾರೆ, ಅವರು ಓಡುವ ಓಟದಲ್ಲಿ ದೃಢವಾಗಿ ನಿಂತಿರುವ
ಒಂದು ನಂಬಿಕೆ ಉಳ್ಳವರಾಗಿರ್ತಾರೆ, ಅವರು ದೇವರಲ್ಲಿ ನಂಬಿಗಸ್ತರಾಗಿರ್ತಾರೆ ಅಂತ ಇಲ್ಲಿ ಹೇಳ್ತಾರೆ ಸಹೋದರ ಸಹೋದರ. ಸೊ ಈ ನಾಲ್ಕು ರೀತಿಯ ಭಾಗ ಏನ್ರಿ ಗುಂಪಿನ ಜನರು, ಈ ಲೋಕದ ಜನರು ಈ ನಾಲ್ಕು ಗುಂಪಿನಲ್ಲಿ ಯಾವುದೋ ಒಂದು ಗುಂಪಿಗೆ ಯಾರ ಎಲ್ಲರೂ ಸೇರ್ತಾರೆ ಅಂತ ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ಈ ನಾಲ್ಕನೇ ಗುಂಪು ಬಗ್ಗೆ ಮಾತಾಡಿದಾಗ ಅದರಲ್ಲೇ ಎರಡು ವಿಭಾಗ ಮಾಡಿ ಆ ಎರಡು ವಿಭಾಗದಲ್ಲಿ ಜನರು ಯಾವ ರೀತಿ ಇರ್ತಾರೆ ಅಂತ ಹೇಳುವಾಗ, ಈ ಮೊದಲನೇ ನೋಡಿರುವಂತ ಒಂದು ವಿಭಾಗದ ಜನರು ಲೋಕದಲ್ಲಿ ಲೋಕವನ್ನು ಪ್ರೀತಿ ಮಾಡೋದು ಮತ್ತೆ ದೇವರನ್ನು ಪ್ರೀತಿ ಮಾಡೋದು ಅಂತ ಹೇಳುವಾಗ, ಇದು ಕಾಲಕ್ರಮೇಣ ಒಂದು ಚಿಕ್ಕ ಹಿಂಡಿಗೆ ಇವರು ಸೇರದೆ ಒಂದು ಲಿಟಲ್ ಫ್ಲಾಕ್ಗೆ ಇಲ್ಲದೆ ಇವ್ರು ಹೆಂಗಿರ್ತಾರೆ ಅಂದ್ರೆ ಸಹೋದರ ಸಹೋದರರೇ, ಆ ಗ್ರೇಟ್ ಮಲ್ಟಿ ಮಹಾಸಮೂಹಕ್ಕೆ ಇವರು ಹೋಗುವ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತಲೂ ಹೇಳ್ತಾರೆ. ಸೊ ಹಂಗಿರುವಾಗ ಈ ಒಂದು ಬೆಳವಣಿಗೆ ಯಾವ ರೀತಿ ಇರ್ತದೆ ಅಂತ ಇಲ್ಲಿ ಸಹೋದರರು ಹೇಳುವಾಗ, ಇದು ಒಂದೇ ಕ್ಷಣದಲ್ಲಿ ಬರುವಂತ ಒಂದು ನಿರ್ಧಾರಗಳು ಅಥವಾ ಮನಸ್ಥಿತಿಗಳು ಇಲ್ಲ, ಬದಲಾಗಿ ಕಾಲಕ್ರಮೇಣ ಈ ಒಂದು ಗುಣ ನಮ್ಮಲ್ಲಿ ಬೆಳೆಯೋದಕ್ಕೆ ನಮ್ಮಲ್ಲಿ ಡೆವಲಪ್ ಆಗೋದಕ್ಕೆ ಈ ನೂತನ ಮನಸ್ಸಿನಲ್ಲಿ ಇದು ಕಾರ್ಯರೂಪ ಆಗೋದಕ್ಕೆ ಅದು ನಿಧಾನಕ್ಕೆ ಆಗುವಂಥ ವಿಷಯವಾಗಿದೆ. ಆದರೆ ಒಂದು ಏನಪ್ಪ ನೋಡ್ಬೋದು ಪ್ರಾರಂಭದಿಂದ ಅಂತ ನೋಡಬೇಕಾದ್ರೆ, ಒಂದು ತತ್ವವನ್ನ ಈ ಗುಂಪಿನ ಜನರು ಮನಸ್ಸಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯವಾಗಿದೆ ಅಂತ ಹೇಳ್ತಾರೆ. ಇದು ಕಾಲಕ್ರಮೇಣ ಬೆಳೆದ್ರೂ ಆ ಬೆಳವಣಿಗೆ ಯಾವ ತತ್ವದ ಮೇಲೆ ಇರಬೇಕು ಅಂದರೆ, ದೇವರಿಗೆ ನಿಷ್ಠಾವಂತನಾಗಿ ಓಡುವ ಓಟದಲ್ಲಿ ದೃಢವಾಗಿ ಹೋಗುವ ಒಂದು ತತ್ವವು ಪ್ರಾರಂಭದಿಂದನೇ ಇದ್ರೇನೆ ಅದರ ಪರಿಪೂರ್ಣತೆಯನ್ನ ನಾವು ಹೊಂದೋರಾಗಿರ್ಬೋದು ಸಹೋದರ ಸಹೋದರ. ಸೊ ಅದರಿಂದ ಅವರು ದೇವರ ವಾಕ್ಯಕ್ಕೆ ದೇವರ ಚಿತ್ತಕ್ಕೆ ಪ್ರಾಮುಖ್ಯವಾದ ಒಂದು ಸ್ಥಾನವನ್ನು ಕೊಡ್ತಾರೆ. ಕ್ರಿಸ್ತನ ಗುಣ ಅವರಲ್ಲಿ ಬೆಳೆಯೋದಕ್ಕೆ ಅವರು ಅತಿ ಹೆಚ್ಚಾದ ಪ್ರಯಾಸಗಳನ್ನ ಪಡುವ ಒಂದು ತತ್ವವನ್ನ ಹೊಂದಿರುವ ಜನರಾಗಿರ್ತಾರೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಹಂಗಿರುವಾಗ ನಾನು ಹೇಳ್ದಂಗೆ ಈ ಒಂದು ತತ್ವವು ಸಮರ್ಪಣೆಯ ಒಂದು ವಿಷಯವನ್ನ ನಾವು ಯಾವ ದಿನದಲ್ಲಿ ಮಾಡ್ತೀವೋ ಆ ದಿನದಿಂದಾನೇ ಈ ತತ್ವವು ಯಾವುದಪ್ಪ ಅಂದ್ರೆ, ಒಂದು ನಿಷ್ಠಾವಂತನಾಗಿ ದೇವರಿಗಿರೋದು ಮತ್ತೆ ಆ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವಾಗ ದೃಢವಾದ ಒಂದು ನಂಬಿಕೆ ಮತ್ತು ಛಲದಲ್ಲಿ ಆತನು ಇರಬೇಕು ಅಂತ ನಾವು ನೋಡ್ತಾರೆ. ಆ ರೀತಿ ಇರುವಾಗ ಆತನ ಆದರ್ಶ ಹೆಂಗಿರ್ಬೇಕು ಅಂತ ತುಂಬಾ ಮುಖ್ಯ. ಒಬ್ಬ ವ್ಯಕ್ತಿ ದೃಢವಾಗಿ ನಡೀತಾನೆ ಅಂದ್ರೆ ಅವನಿಗೆ ಒಂದು ಆದರ್ಶ ಇದೆ. ಸೊ ಆ ಆದರ್ಶ ಹೆಂಗೆ ಅಂದ್ರೆ ಸಹೋದರ ಸಹೋದರರೇ, ಅವನ ಒಂದು ಮನಸ್ಥಿತಿ ಅದಕ್ಕೆ ತಯಾರಾಗಿದೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ ಸಹೋದರರು, ಏನು ಅಂದ್ರೆ, ಈ ಲೋಕದಲ್ಲಿ ತುಂಬಾ ಪ್ರಬಲವಾದ ಒಂದು ಶಿಲ್ಪಕಲೆ ಇರುವ ವ್ಯಕ್ತಿ, ಇಂಗ್ಲಿಷ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಮೈಕೆಲ್ ಆಂಜಲೋ ಅನ್ನುವ ಒಂದು ಶಿಲ್ಪಗಾರ ಇದ್ರು. ಅವರು ಒಂದು ಸಮಯ ಒಂದು ಕಲ್ಲನ್ನ ತಗೊಂಡು ಕೆತ್ತನೆ ಮಾಡಕ್ಕೆ ಶುರು ಮಾಡಿ ಎಲ್ಲಾ ಆ ಕಲ್ಲಿನಲ್ಲಿ ಮುಕ್ಕಾಲು ಭಾಗ ಅವರು ತೆಗೆಯಕ್ಕೆ ಪ್ರಾರಂಭ ಮಾಡುವಾಗ ಯಾರೋ ಒಬ್ರು ಕೇಳ್ತಾರೆ, ಏನು ಮಾಡಕ್ಕೆ ಹೊರಟಿದ್ದೀರಾ ಅಂತ ಹೇಳುವಾಗ ಅವರ ಆದರ್ಶ ಏನಿತ್ತು ಅಂತ ನೋಡ್ಬೇಕಾದ್ರೆ, ಈ ಒಂದು ಕಲ್ಲಿನೊಳಗೆ ಒಂದು ದೂತನು ಇರುವಂತದ್ದಾಗಿದೆ, ಅದನ್ನ ನಾನು ತೆಗಿತಾ ಇದ್ದೀನಿ ಆಚೆ ಹೇಳು ಅಂತ ಹೇಳುವ ಒಂದು ಉತ್ತರವನ್ನ ಅವರು ಕೊಟ್ಟರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಅದರಿಂದ ಅವರ ಒಂದು ಮನಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ, ಯಾವ ಆದರ್ಶವನ್ನ ಹೊಂದಿದವರಾಗಿದೀವೋ ಆ ಆದರ್ಶದ ಮೇಲೆ
ನಮ್ಮ ಒಂದು ಪ್ರಯತ್ನಗಳು, ನಮ್ಮ ಒಂದು ಎಲ್ಲ ವಿಧವಾದ ಪ್ರಯತ್ನಗಳು ಆ ಆದರ್ಶವನ್ನ ಹೊಂದುವವರಾಗಿ ಇರಬೇಕು. ಅದರಲ್ಲಿ ಏನೇ ರೀತಿಯ ಕಷ್ಟಗಳು ಬಂದ್ರೂ ಅದನ್ನ ಸಹಿಸ್ಕೊಂಡು ಆ ಆದರ್ಶವನ್ನ ಪೂರೈಸುವವರಾಗಿರ್ಬೇಕು ಅಂತಲೂ ನಾವು ನೋಡ್ತೀವಿ. ಆ ರೀತಿ ಶಿಲ್ಪಗಾರನಿಗೆ ಒಂದು ದೂತನು ಕಾಣುವ, ಒಂದು ದೂತನು ಆ ಕಲ್ಲಿನಲ್ಲಿ ಕಾಣುವ ಒಂದು ಆದರ್ಶವನ್ನ ಇಟ್ಟು ಅವನು ಶಿಲ್ಪಕಲೆಯನ್ನ ಮಾಡ್ದ. ಆದರೆ ಇಲ್ಲಿ ಸಹೋದರ ಹೇಳ್ತಾರೆ, ಆ ಒಂದು ಶಿಲ್ಪಕಲೆಗಿಂತ ಅಥವಾ ಆ ಒಂದು ದೂತನು ಕೆತ್ತನೆ ಮಾಡುವಾಗ ಅವನು ನೋಡಿದ ಆದರ್ಶ ಆ ರೀತಿ ಇತ್ತು. ನಾವು ಆ ಒಂದು ದೂತನಿಗಿಂತ, ಆ ಕಲ್ಲಿಗಿಂತ ಶ್ರೇಷ್ಠವಾದ ಒಂದು ಆದರ್ಶವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಆ ಆದರ್ಶವನ್ನ ನಾವು ಪಡ್ಕೊಳ್ಳೋದಕ್ಕೆ ತುಂಬ ಒಂದು ಕೇರ್ಫುಲ್ ಆಗಿ, ಜಾಗೃತರಾಗಿ, ಸಮಾಧಾನದಿಂದ, ಪ್ರಾರ್ಥನೆಯಿಂದ ಆ ಒಂದು ಆದರ್ಶವನ್ನ ನಮದಾಗಿ ನಾವು ನಮದಾಗಿಸ್ಕೊಳ್ಳಕ್ಕೆ, ಅದು ಮಾತ್ರವಲ್ಲ ಆ ಆದರ್ಶವನ್ನ ನಾವು ಪೂರೈಸಕ್ಕೆ ನಮಗೆ ನಿಷ್ಠತೆ ಮತ್ತು ಆ ಒಂದು ದೃಢತನ ನಮ್ಮಲ್ಲಿ ಇರಬೇಕು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ನಾವು ನಮಗಿರುವಂತ ಆದರ್ಶ ನಾವು ನೋಡಿದ್ರೆ, ನಮಗೆ ಕೊಟ್ಟಿರುವಂಥ ವಾಗ್ದಾನಗಳು ನಮಗೆ ತುಂಬ ಹೆಚ್ಚಳವಾದ ಒಂದು ಆದರ್ಶವನ್ನು ಕೊಡ್ತದೆ. ಈ ಆದರ್ಶವನ್ನೇ ಅಪೋಸ್ತಲ ಪೌಲ್ ಹೇಳುವಾಗ ಯಾವ ರೀತಿ ಇರಬೇಕು ಅಂತ ನಾವು ಅನೇಕ ವಚನಗಳನ್ನು ನೋಡಿದ್ದೀವಿ. ಯೋಹಾನನು ಹೇಳುವಾಗಲೂ ಈ ಆದರ್ಶದ ಬಗ್ಗೆ ಹೇಳುವಾಗ ಒಂದು ವಚನವನ್ನು ಓದೋಣ. 1 ಯೋಹಾನ 3:2 1 ಯೋಹಾನ 3:2 ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವವೋ ಅದು ಇನ್ನೂ ಪ್ರತ್ಯಕ್ಷವಾಗಿಲ್ಲ. ಕ್ರಿಸ್ತನು ಪ್ರತ್ಯಕ್ಷವಾದರೆ ನಾವು ಆತನವರಾಗಿರುವುದು ಬಲ್ಲೆವು. ಓಕೆ ಸಿಸ್ಟರ್, ನೋಡಿ ಅಲ್ಲಿ ಹೇಳ್ತಾರೆ, ಇನ್ನು ಬರುವಂತ ಒಂದು ದಿನಗಳಲ್ಲಿ ನಾವು ಯಾವ ರೀತಿ ಮಾರ್ಪಾಡು ಆಗ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಯಾವ ರೀತಿಯ ಒಂದು ರೀತಿಯಲ್ಲಿ ನಾವು ಕಾಣಿಸ್ಕೋತೀವಿ ಅಂತ ಗೊತ್ತಿಲ್ಲ. ಆದರೆ ಆತನು ಕಾಣಿಸಿಕೊಂಡಾಗ ಅವರ ರೀತಿಯಲ್ಲೇ ನಾವು ಇರ್ತೀವಿ ಅಂತ ಹೇಳುವ ಒಂದು ಆದರ್ಶವನ್ನ ಹೊಂದಿದವರಾಗಿದ್ದೀವಿ ಸಹೋದರ ಸಹೋದರ. ಹಂಗಿರುವಾಗ ಈ ಆದರ್ಶವು ನಾವು ನೋಡುವಾಗ ಈ ಮೊದಲ ಒಂದು ಪುನರುತ್ಥಾನ ಫಸ್ಟ್ ರೆಸರೆಕ್ಷನ್ ಅಲ್ಲಿ ನಮಗೆ ಬರುವಂತ ಒಂದು ಮಾರ್ಪಡೆ ಅಥವಾ ಚೇಂಜಸ್ನ ನಾವು ನೋಡುವಾಗ ಅದರ ಮೇಲೆ ನಾವು ಗಮನ ಇಟ್ಟು ನಮ್ಮ ಆದರ್ಶಗಳನ್ನ ಆದಷ್ಟು ದೃಢಪಡಿಸ್ಕೊಳ್ಳೋದಕ್ಕೆ ನಮ್ಮ ಪ್ರಯತ್ನಗಳು ಇರಬೇಕು ಅಂತ ನೋಡ್ತೀವಿ. ಅದೇ ರೀತಿಯಲ್ಲಿ ಯಾವ ರೀತಿ ಯೇಸು ಕ್ರಿಸ್ತನಿಗೆ ಎಲ್ಲ ವಿಷಯಗಳು ಅಧೀನವಾಗುತ್ತೋ ಅದೇ ರೀತಿಯಲ್ಲಿ ನಾವು ಕ್ರಿಸ್ತನ ಮೊದಲಗಿತಿಯಾಗಿ, ಆತನ ಒಂದು ಮೊದಲಗಿತಿಯಾಗಿ ನಾವು ಆದಾಗ ನಮಗೂ ಈ ಲೋಕದಲ್ಲಿ ಎಲ್ಲಾನೂ ಅಧೀನವಾಗಿರ್ತದೆ ಅಂತ ಹೇಳುವ ಒಂದು ಆದರ್ಶವನ್ನ ಹೊಂದಿದವರಾಗಿದ್ದೀವಿ ಸಹೋದರ ಸಹೋದರ. ಹಂಗಿರುವಾಗ ಈ ವಿಷಯಗಳೆಲ್ಲ ನೋಡುವಾಗ ಯೇಸು ಕ್ರಿಸ್ತನಿಗೆ ಈ ಆದರ್ಶವೇ ಆತನಿಗೆ ಜಯವನ್ನ ಕೊಡಿಸ್ತು ಅಂತ ನೋಡ್ತೀವಿ ಸಹೋದರ ಸಹೋದರ. ತಂದೆಯ ದೇವರು ಅವರ ಮುಂದಿದ್ದ ಆದರ್ಶ ಏನು ಅಂದ್ರೆ, ಈ ಇಡೀ ಮನುಷ್ಯ ಕುಲವನ್ನ ತಂದೆಯ ದೇವರ ಬಳಿಯಲ್ಲಿ ತರುವಂತ ಒಂದು ಆದರ್ಶವನ್ನ ಹೊಂದಿದ್ರು. ಆ ಆದರ್ಶ ಹೆಂಗೆ ಆತನಲ್ಲಿ ಉಂಟಾಯಿತು ಅಂದ್ರೆ, ದೇವರು ಆತನಿಗೆ ಮಾಡಿದ ವಾಗ್ದಾನಗಳು, ದೇವರು ಆತನ ಬಗ್ಗೆ ಹೇಳಿದ ಒಂದು ಪ್ರಾಫೆಸಿಗಳು, ಇದೆಲ್ಲಾನೇ ಆತನ ಆ ಒಂದು ಆದರ್ಶವನ್ನ ಆತನಲ್ಲಿ ಬೆಳೆಸ್ತು ಅಂತ ನೋಡ್ತೀವಿ. ಅದೇ ರೀತಿಯಲ್ಲಿ ಸಭೆಗೂ ತಂದೆಯ ದೇವರು ಅನೇಕ ವಾಗ್ದಾನಗಳನ್ನ, ಅನೇಕ ಪ್ರವಾದನೆಗಳನ್ನ,
ಮತ್ತೆ ಅನೇಕ ಆಶೀರ್ವಾದದ ವಿಷಯಗಳನ್ನ ಸಭೆಗೆ ಹೇಳಿದ್ದಾರೆ. ಈ ಒಂದು ವಿಷಯಗಳನ್ನ ಓದುವಾಗ ನಮ್ಮ ಆದರ್ಶಗಳು ಸ್ಪಷ್ಟವಾಗಿ ಇರುವಂತದಾಗಿದೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಈ ಆದರ್ಶವು ನಮ್ಮಲ್ಲಿ ಎಷ್ಟು ದೃಢವಾಗಿ ಈ ಆದರ್ಶದ ಮೇಲೆ ನಮ್ಮ ಗಮನ ಇದೆಯೋ ಅಷ್ಟು ದೃಢವಾಗಿ ನಮಗೆ ಬರುವಂತ ಹಿಂಸೆ ಸಂಕಟಗಳನ್ನ ನಾವು ಸಹಿಸ್ಕೋತೀವಿ. ಯಾಕೆ ಅಂದ್ರೆ ವಚನಗಳು ನಮಗೆ ಏನು ಹೇಳ್ತದೆ ಅಂದ್ರೆ, ನಮಗೆ ಸಂಕಟಗ ಬಂದಾಗ ನಮಗೆ ಸಮಾಧಾನ ಅಥವಾ ಆ ದೀರ್ಘ ಶಾಂತಿ ಬರ್ತದೆ. ಆ ದೀರ್ಘ ಶಾಂತಿ ಅನುಭವದಿಂದ ಬರ್ತದೆ. ಆ ಅನುಭವವು ನಮ್ಮನ್ನ ನಂಬಿಕೆಯೊಳಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳುವ ವಚನಗಳನ್ನ ಈ ಒಂದು ಸಮಯದಲ್ಲಿ ನಮಗೆ ಇಲ್ಲಿ ಸಹೋದರರು ಹೇಳ್ಕೊಡೋದಾಗಿದೆ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಅದರಿಂದ ಈ ಆದರ್ಶಗಳ ಮೇಲೆ ನಮ್ಮ ಗಮನ, ಆ ಆದರ್ಶ ಮೇಲೆ ನಮ್ಮ ನಿಷ್ಠತೆ, ನಮ್ಮ ನಂಬಿಕೆ, ನಮ್ಮ ಒಂದು ದೃಢತನ ಎಷ್ಟು ಇದೆಯೋ ಅಷ್ಟು ಸಹೋದರ ಸಹೋದರರೇ ದೇವರ ಒಂದು ಯೋಜನೆಯಲ್ಲಿ, ದೇವರು ಕರೆದಿರುವ ಆ ಕರೆಯಲ್ಲಿ ನಾವು ವಿಫಲರಾಗದೆ ನಾವು ಜಯಶಾಲಿಗಳಾಗೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾವು ಈ ದಿನದಲ್ಲಿ ನೋಡುವಂತರಾಗಿದ್ದೀವಿ ಸಹೋದರ ಸಹೋದರರೇ. ಸೊ ಹಂಗಿರುವಾಗ ಈಗ ದಾವಿದನ ವಿಷಯಕ್ಕೆ ಮತ್ತೆ ನಾವು ಬರುವಾಗ, ನಮಗೆ ಓದ್ ವಾರದಲ್ಲಿ ಒಂದು ವಚನವನ್ನ ತುಂಬಾ ಈ ಒಂದು ಸಬ್ಜೆಕ್ಟ್ಗೆ ಮುಖ್ಯವಾದ ವಚನವನ್ನ ಓದಿದ್ವಿ. ಈ ವಚನವನ್ನ ಮತ್ತೆ ಒಂದ್ಸರಿ ನಾವು ಓದೋಣ. ಈ ವಚನದಲ್ಲಿರುವಂತ ವಿಷಯಗಳನ್ನ ಮೇಲೆ ಸ್ವಲ್ಪ ಕಾಲ ನಾವು ನಮ್ಮ ಗಮನವನ್ನ ನಾವು ಆರೋಸೋಣ. ಎರಡನೇ ಸಾಮುವೇಲ 5:12 ಎರಡನೇ ಸಾಮುವೇಲ 5:12 ಇದರಿಂದ ದಾವಿದ ಯೆಹೋವನು ನನ್ನನ್ನು ಇಸ್ರಾಯೇಲ್ ಅರಸನನ್ನ ರಾಜನನ್ನಾಗಿ ಸ್ಥಿರಪಡಿಸಿ ತನ್ನ ಪ್ರಜೆಗಳಾದ ಇಸ್ರಾಯೇಲರ ನಿಮಿತ್ತವಾಗಿ ನನ್ನ ರಾಜ್ಯವನ್ನು ಸ್ಥಿರಪಡಿಸಿದನೆಂದು ತಿಳಿದುಕೊಂಡನು. ನೋಡ್ರಿ, ಒಂದು ವಿಷಯವನ್ನ ಹೇಳ್ತಾರೆ, ಆತನ ಮಕ್ಕಳಾದ ಇಸ್ರಾಯೇಲ್ ಜನಗೋಸ್ಕರ ನನ್ನನ್ನ ರಾಜನಾಗಿ ದೇವರು ನಿಯಾಮಕ ಮಾಡಿದ್ದಾರೆ ಅನ್ನುವ ಒಂದು ವಿಷಯ ಆತನಲ್ಲಿ ಹುಟ್ಟಿತ್ತು, ಅಥವಾ ಆತರ ಮನಸ್ಸು ಆ ರೀತಿಯ ಒಂದು ರೀತಿ ಆ ರೀತಿಯಲ್ಲಿ ಅವನು ವಿಚಾರಿಸ್ಕೊಂಡ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಹಿಂಗಿರುವಾಗ ಈ ಒಂದು ದಾವಿದನ ಒಂದು ಆತನಿಗೆ ಬರುವಂತ ಒಂದು ಸಕ್ಸಸ್ ಎಲ್ಲ ನೋಡ್ಬೇಕಾದ್ರೆ, ಆ ಜಯಶಾಲಿ ಅವನು ಪದೇ ಪದೇ ಅವನು ಆ ಇಸ್ರೇಲ್ ಜನಕ್ಕೆ ತನ್ನ ಜೀವವನ್ನ ಇಟ್ಟು ಹೋರಾಡುವಾಗ ದೇವರು ಆತನ ಸಂಗಡ ಇರಬೇಕು ಅಂತ ಯಾವಾಗಲೂ ಅವನು ಬಯಸಿದ, ಅದಕ್ಕೆ ಆದಂತ ವಿಚಾರಗಳನ್ನ ಮಾಡ್ದ, ದೇವರ ಅನುಮತಿಯಿಂದಲೇ ಅವನು ಯುದ್ಧಗಳನ್ನ ಅವನು ಎದುರುಗೊಂಡ. ಆ ಯುದ್ಧಗಳಲ್ಲಿ ದೇವರು ಹೋಗು ಅಂದ್ರೆ ಹೋಗ್ತಾ ಇದ್ದ, ಬೇಡ ಅಂದ್ರೆ ಆತನು ಹೋಗ್ತಾ ಇರ್ಲಿಲ್ಲ. ಸಹೋದರ ಸಹೋದರರೇ, ಆತನು ಪೌರುಷವಾಗಿ ದೇವರ ಶಕ್ತಿಯಿಂದ ಎಷ್ಟೋ ಯುದ್ಧಗಳನ್ನ ಮಾಡಿದ್ರು ಆ ಯುದ್ಧಗಳೆಲ್ಲಾನು ದೇವರ ಚಿತ್ತಕ್ಕೆ ಅನುಸಾರವಾಗಿನೇ ನಡ್ಕೊಂಡ, ವಿನಃ ಅವನು ಸ್ವಂತ ಬಲ, ಅವನು ಸ್ವಂತ ಜ್ಞಾನ, ಅವನು ಸ್ವಂತ ಆ ಪೌರುಷದಿಂದ ಯಾವುದೇ ಕೆಲಸಗಳನ್ನ ಮಾಡಲಿಲ್ಲ ಅಂತ ನಾವು ನೋಡ್ತೀವಿ. ಯಾಕಂದ್ರೆ ದಾವಿದನ ಮನಸ್ಸಿನಲ್ಲಿ ಏನಪ್ಪ ಆಯ್ತು ಅಂದ್ರೆ, ನನ್ನನ್ನು ತಂದೆಯ ದೇವರು ಅರಸನಾಗಿ ಮಾಡಿರೋದು ನನ್ನ ಶಕ್ತಿನೋ ನನ್ನ ಬಲನೋ ನನ್ನ ಒಂದು ಜ್ಞಾನವೋ ಅಲ್ಲ, ಆ ಇಸ್ರೇಲ್ ಜನಾಂಗ ಅವರ ಸ್ವಂತ ಸ್ವಕೀಯ ಜನರಾಗಿರೋದ್ರಿಂದ ಅವರನ್ನ ಕಾಪಾಡುವುದಕ್ಕೆ ಮಾತ್ರ ನನ್ನನ್ನ ರಾಜನಾಗಿ ಮಾಡ್ದ ಅನ್ನುವ ಒಂದು ಮನಸ್ಸಿತ್ತು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಇದರಲ್ಲಿ ನಮಗೆ ಏನಪ್ಪ ಬುದ್ಧಿಪಾಠ ಅಂದ್ರೆ, ದಾವಿದನ ಸ್ಥಾನದಲ್ಲಿ ಅಥವಾ ದಾವಿದನ ಒಂದು ಹೊಗಳಿಕೆ, ದಾವಿದನನ್ನು ತಂದೆಯ ದೇವರು ಆತನ ಜೀವನದಲ್ಲಿ ಆತನನ್ನ ಉನ್ನತವಾದ ಒಂದು ಸ್ಥಿತಿಗೆ ಆತನನ್ನ ಕರೆ ತಂದಾಗ ಆತನ ಮನಸ್ಸು ಯಾವ ರೀತಿ ಹಗುರವಾಗಿ ಮತ್ತೆ ನಿಷ್ಠತೆ ಮತ್ತೆ ಎಷ್ಟು ಪ್ರಾಮಾಣಿಕವಾಗಿತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಆ ಮನಸ್ಥಿತಿಯಲ್ಲಿ
ಒಂದು ವೇಳೆ ದೇವರು ನಮ್ಮನ್ನ ದಾವೀದನ ರೀತಿಯಲ್ಲಿ ಹಂತ ಹಂತವಾಗಿ ನಾವು ಯಾವ ಯಾವುದಕ್ಕೂ ಗಣನೆಗೆ ಬಾರದ ಇರುವಂತ ನಮ್ಮನ್ನ ಹಂತ ಹಂತವಾಗಿ ಸಭೆಯ ಅಥವಾ ಈ ಸಭೆಯ ವಿಷಯಗಳಲ್ಲಿ ಅಥವಾ ನೂತನ ಸೃಷ್ಟಿಯ ಒಂದು ಗುಂಪಿನ ಮಧ್ಯದಲ್ಲಿ ನಮ್ಮನ್ನ ಉನ್ನತವಾದ ಅಥವಾ ಒಂದೊಂದು ಕೆಲಸಕ್ಕೋಸ್ಕರ ನಮ್ಮನ್ನ ದೇವರು ಬಳಸ್ಕೊಂಡಾಗ ನಮ್ಮ ನಮ್ಮ ಒಂದು ಮನಸ್ಸು ಯಾವ ರೀತಿ ಇದೆ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಯಾಕೆಂದ್ರೆ ಒಂದು ವೇಳೆ ದಾವೀದನು ಈ ರೀತಿ ಯೋಚನೆ ಮಾಡಿದ್ರೆ ಅಂತ ಒಂದು ಎರಡು ಒಂದು ಎಕ್ಸಾಂಪಲ್ನ ಕೊಡ್ತಾರೆ ಬ್ರದರ್. ಏನಂದ್ರೆ ದಾವೀದನು ಒಂದು ವೇಳೆ ಹಿಂಗೆ ಯೋಚನೆ ಮಾಡಿದ್ರೆ ಏನಾಗಿರ್ಬೋದು ಅಂತ ನೋಡಿ. ನಾನು ದೇವರಿಂದ ಆರಿಸಿಕೊಳ್ಪಟ್ಟಿರುವ ವ್ಯಕ್ತಿ, ಬೇರೆ ಜನರಿಗಿಂತ ನನ್ನ ಮೇಲೆ ದೇವರು ಅತಿ ಹೆಚ್ಚಾದ ಗಮನವನ್ನ ಕೊಡ್ತಾರೆ, ಬೇರೆ ಜನರಿಗಿಂತ ನಾನು ಶ್ರೇಷ್ಠವಾದ ವ್ಯಕ್ತಿ ಇರೋದ್ರಿಂದ ನನ್ನನ್ನ ದೇವರು ಆರಿಸ್ಕೊಂಡ್ರು ಅಂತ ಆತನು ಯೋಚನೆ ಮಾಡಿದ್ರೆ ಏನಾಗಿರ್ಬೋದು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಲ್ಲಿ ನಿಧಾನಕ್ಕೆ ಆತನಲ್ಲಿ ಏನ್ ಬಂದಿರ್ಬೋದು ಅಂದ್ರೆ ಒಂದು ಹೆಮ್ಮೆಯ ವಿಷಯ ಬಂದಿರ್ಬೋದು, ಹೆಚ್ಚಳದ ವಿಷಯ ಬಂದಿರ್ಬೋದು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳು ನೋಡ್ಬೇಕಾದ್ರೆ ಒಂದು ವೇಳೆ ದಾವಿದನು ಈ ರೀತಿ ಯೋಚನೆ ಮಾಡಿದ್ರೆ ಅಂತ ಹೇಳಿ ಅಲ್ಲಿ ಸಹೋದರ ಹೇಳ್ತಾರೆ, ನಾನೊಬ್ಬನೇ ಈ ಒಂದು ಕೆಲಸಕ್ಕೆ ಅಥವಾ ಅರಸನಾಗೋದಕ್ಕೆ ತುಂಬಾ ಸರಿಯಾದ ವ್ಯಕ್ತಿ ಅಂತ ಹೇಳಿ ದೇವರು ನನ್ನನ್ನ ಆರಿಸ್ಕೊಂಡ್ರು. ಮತ್ತೆ ದೇವರು ಆರಿಸ್ಕೊಂಡಿರುವ ನಾನು ಬೇರೆ ಒಬ್ಬರಿಗಿಂತ ವ್ಯತ್ಯಾಸವಾಗಿರೋದ್ರಿಂದ ನನ್ನ ಜ್ಞಾನ, ನನ್ನ ಶಕ್ತಿ, ನನ್ನ ಪೌರುಷ್ಯ ಇದೆಲ್ಲ ನೋಡಿ ದೇವರು ನನ್ನನ್ನ ಆರಿಸ್ಕೊಂಡು ಅವರ ಜನರನ್ನ ಕಾಪಾಡೋದಕ್ಕೆ ನನ್ನ ಒಂದು ಅರ್ಹತೆ ಅಥವಾ ನನ್ನ ಒಂದು ಸಹಾಯ ಅವ್ರಿಗೆ ಬೇಕಾಗಿತ್ತು ಅಂತ ದಾವೀದನು ಒಂದು ವೇಳೆ ಯೋಚನೆ ಮಾಡಿದ್ರೆ ಎಂಥ ಒಂದು ಗುಣ ಆತನಲ್ಲಿ ಪ್ರತಿಕ್ರಿಯಿಸ್ಬೋದು ಅಂತ ನೀವು ಯೋಚನೆ ಮಾಡಿ ಸಹೋದರ ಸಹೋದರೇ ಅಲ್ವಾ. ಇದು ಎಂಥ ಒಂದು ರಾಂಗ್ ಕ್ಯಾರೆಕ್ಟರ್, ತಪ್ಪಾದ ಒಂದು ಗುಣ ಆತನಲ್ಲಿ ಬೆಳೆಯೋದಿಕ್ಕೆ ಸಾಧ್ಯವಾಗ್ತಾ ಇತ್ತು ಅವನು ಈ ರೀತಿಯ ಒಂದು ವಿಷಯವಾಗಿ ಅವನು ಯೋಚನೆ ಮಾಡಿದ್ರೆ ಅಂತ ನಾವು ನೋಡಬೇಕಾಗಿತ್ತು ಸಹೋದರ ಸಹೋದರೇ. ಈ ರೀತಿಯ ಒಂದು ಗುಣ ಆತನಲ್ಲಿ ಬೆಳೆದಾಗ ಏನಾಗಿರ್ಬೋದು ಅಂತ ನೋಡ್ಬೇಕಾದ್ರೆ ಆತನಲ್ಲಿ ಹೆಚ್ಚಳ ಪಡುವಂತ ವಿಷಯವಾಗ ಜಾಸ್ತಿ ಆಗಿರ್ತದೆ. ಜನರ ದೇವರ ಜನರ ಮೇಲೆ ಕೋಪಿಷ್ಠನಾಗಿರೋ ನಾವು ಪ್ರೀತಿ ಎನ್ನುವ ವಿಷಯ ಆತನ ಇರಲಿಲ್ಲ. ಅದು ಮಾತ್ರವಲ್ಲ, ದೇವರ ಸೇವೆಯನ್ನ ಸರಿಯಾದ ರೀತಿ ದೇವರು ಅಪೇಕ್ಷಿಸುವ ರೀತಿಯಲ್ಲಿ ಆತನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಯಾಕಂದ್ರೆ ಅವನ ಮನಸ್ಥಿತಿ ತಪ್ಪಾಗಿ ಗ್ರಹಿಸ್ಕೊಂಡು ತಪ್ಪಾದ ಗುಣಗಳನ್ನ ಅವನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇತ್ತು. ಇದನ್ನೇ ಕೊರಿಂಥ್ಯ ಸಭೆಗೆ ಬರೆಯುವಾಗ ಈ ವಿಚಾರವಾಗಿ ಅಪೊಸ್ತಲ ಪೌಲ್ ಬರೀತಾರೆ. 2 ಕೊರಿಂಥ್ಯ 10:8 ಓದನ. 2 ಕೊರಿಂಥ್ಯ 10:2 ಯಾರು ನಮ್ಮನ್ನು ಲೋಕಾನುಸರಿಗಳೆಂದು ಎಣಿಸುತ್ತಾರೋ ಅವರಿಗೆ ದಟ್ಟವಾದ ಧೈರ್ಯವನ್ನು ತೋರಿಸಬೇಕೆಂದು ಯೋಚಿಸುತ್ತಾ ಇದ್ದೇನೆ. ನಾವು ನಿಮ್ಮಲ್ಲಿಗೆ ಬಂದಿರುವಾಗ ಅಂಥ ದಟ್ಟತನವನ್ನು ತೋರಿಸುವುದಕ್ಕೆ ಅವಕಾಶ ಉಂಟಾಗಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಕರೆಕ್ಟ್ ಸಿಸ್ಟರ್, ಓದಿದ್ದು 2 ಕೊರಿಂಥ್ಯ 10 ವಚನ ಕರೆಕ್ಟಾ? 8 ವಚನ ಕರೆಕ್ಟ ಸಿಸ್ಟರ್? 8 ವಚನನಾ? ಹಾ, 8 8 ಸಾರಿ ಬ್ರದರ್, ನಾನು 2 ವಚನ ಓದಿದೆ. ಇರಲಿ ಇರಲಿ ಇರಲಿ, ಓದಿ ನಿಧಾನ. ನಾವು ಕ್ರಿಸ್ತನವರೆಂದು ತಿಳುಕೊಳ್ಳಲಿ. ನಮಗೆ ಇರುವ ಅಧಿಕಾರವನ್ನು ಕುರಿತು ನಾವು ಒಂದು ವೇಳೆ ಹೆಚ್ಚಾಗಿ ಹೊಗಳಿಕೊಂಡರು ಹಾಗೆ ಹೊಗಳಿಕೊಳ್ಳುವುದರಲ್ಲಿ ನಾಚಿಕೆ ಪಡುವುದಕ್ಕೆ ಕಾರಣವಾಗುವುದಿಲ್ಲ. ಆದರೆ
ಆದರೆ ನಿಮ್ಮನ್ನು ಕೆಡವಿ ಹಾಕುವುದಕ್ಕಲ್ಲ ಕಟ್ಟುವುದಕ್ಕಾಗಿಯೇ ಕರ್ತನು ಈ ಅಧಿಕಾರವನ್ನು ನಮಗೆ ಕೊಟ್ಟನು. ನೋಡ್ರಿ, ಇಲ್ಲಿ ಅಪೋಸ್ತಲ ಪೌಲ ಒಂದು ಮನಸ್ಥಿತಿ ಯಾವಾಗಿತ್ತು, ಯಾವ ರೀತಿ ಅಂದ್ರೆ ಅವಳು ಎಚ್ಚಲ ಪಡ್ಕೋತಾರೆ. ಆದ್ರೆ ಎಚ್ಚಲ ಪಡ್ಕೊಳ್ಳುವ ವಿಷಯ ಏನು ಅಂದ್ರೆ, ನಿಮ್ಮನ್ನ ಇನ್ನ ಅತಿ ಹೆಚ್ಚಾಗಿ ಬೆಳೆಸ್ಬೇಕು ಅಂತ ನಾನು ಎಚ್ಚಲ ಪಡ್ಕೋತೀನಿ ದೇವರ ವಾಕ್ಯದಲ್ಲಿ. ನಿಮ್ಮನ್ನ ನಾಶ ಪಡಿಸ್ಕೊಳ್ಳೋದಕ್ಕೆ, ನಿಮ್ಮನ್ನ ನಾಶಕ್ಕೆ ಕರೆದೊಯ್ಯೋದಕ್ಕೆ ನಾನು ಎಚ್ಚಲ ಪಡಲ್ಲ ಅಂತ ಹೇಳುವಾಗ, ಈ ಮನಸ್ಥಿತಿನೇ ದೇವರು ಅಪೇಕ್ಷಿಸುವ ಒಂದು ಮನಸ್ಥಿತಿಯಾಗಿತ್ತು ಸಹೋದರ ಸಹೋದರ. ಸೊ ಅದರಿಂದ ಈ ಹೆಚ್ಚಳ ಪಡುವಂತ ವಿಷಯ, ಇಂಗ್ಲಿಷ್ ಅಲ್ಲಿ ಪೋಸ್ಟಿಂಗ್ ಅಂತ ಹೇಳ್ತಾರಲ್ಲ, ಸೊ ಈ ಹೆಚ್ಚಳ ಪಡುವಂತ ವಿಷಯ ದಾವಿದನಲ್ಲಿ ಇಲ್ಲದೆ ಇರೋದ್ರಿಂದ ನಾವು, ನಮಗೆ ಬುದ್ಧಿಪಾಠ ಏನು ಅಂದ್ರೆ, ನಮ್ಮನ್ನ ಸಭೆಯ ಕೆಲಸಗಳಲ್ಲಿ ಈ ಒಂದು ನೂತನ ಸೃಷ್ಟಿಯ ಒಂದು ಮಾರ್ಗದಲ್ಲಿ ನಾವು ನಡೆಯುವಾಗ, ನಮ್ಮ ಈ ನಂಬಿಕೆಯಲ್ಲಿ ಇರುವಂತ ಒಂದು ಜನರ ಮಧ್ಯದಲ್ಲಿ, ಸಹೋದರ ಸಹೋದರರ ಮಧ್ಯದಲ್ಲಿ ನಮ್ಮ ಮನಸ್ಥಿತಿ ಯಾವ ರೀತಿ ಇದೆ. ಬೈಬಲ್ ಓದಕ್ಕೆ ತಂದೆಯಾದ ದೇವರು ಒಂದು ಅವಕಾಶ ಮಾಡಿಕೊಟ್ಟಾಗ, ಬೇರೆ ಸಹೋದರರಿಗಿಂತ ಸಹೋದರಿಯರಿಗಿಂತ ನನಗೆ ಒಳ್ಳೆ ಟ್ಯಾಲೆಂಟ್ ಇರೋದ್ರಿಂದ ನನ್ನ ತಂದೆಯಾದ ದೇವರು ಬೈಬಲ್ ಓದೋದಕ್ಕೆ ಅವರು ನನ್ನನ್ನು ಕರೆದಿದ್ದಾರೆ. ಮತ್ತೆ ಹಾಡಿನ ವಿಷಯದಲ್ಲಿ, ಮತ್ತೆ ದೇವರ ವಾಕ್ಯವನ್ನು ಮಾತಾಡುವ ವಿಷಯದಲ್ಲಿ, ಮತ್ತೆ ಈ ಸಭೆಯ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ಳುವ ವಿಷಯಗಳಲ್ಲಿ, ಇದೆಲ್ಲದರಲ್ಲೂ ಒಂದು ವೇಳೆ ದಾವಿದನ ರೀತಿಯಲ್ಲಿ ನಮ್ಮ ಮನಸ್ಥಿತಿ ಇದ್ದು ಬಿಟ್ರೆ ನಮ್ಮಲ್ಲಿ ಒಳ್ಳೆಯ ಗುಣಗಳು ಬೆಳೀತದೆ ಸಹೋದರ ಸಹೋದರೇ. ಒಂದು ವೇಳೆ ದಾವಿದನ ರೀತಿಯ ಮನಸ್ಥಿತಿ ಇಲ್ಲ ಅಂದ್ರೆ, ದೇವರು ನನ್ನ ಶಕ್ತಿ, ನನ್ನ ಬಲ, ನನ್ನ ಒಂದು ತಾಲಂತು ಅಥವಾ ನನಗಿರುವಂತ ಐಶ್ವರ್ಯ ಇದನ್ನೆಲ್ಲ ನೋಡಿನೇ ನಾನು ಸಭೆಗೆ ಯಾವ್ದ ರೀತಿಯಲ್ಲಿ ಪ್ರಯೋಜನ ಆಗ್ಬೇಕು ಅಂತ ಹೇಳಿ ನನ್ನನ್ನ ಅವರು ಆಯ್ಕೆ ಮಾಡಿದ್ದಾರೆ ಅಂದ್ರೆ, ಅದು ತಪ್ಪಾದ ಒಂದು ಮನೋಭಾವ ನಮ್ಮಲ್ಲಿ ಬೆಳೆಯೋದಿಕ್ಕೆ ಪ್ರಾರಂಭವಾಗತ್ತೆ. ಒಂದು ವೇಳೆ ಈ ಮನಸ್ಥಿತಿ ನಮ್ಮಲ್ಲಿದ್ರೆ, ಇವತ್ತೇ ತಂದೆಯಾದ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅದನ್ನ ನಾವು ಸರಿಪಡಿಸ್ಕೊಂಡು ಒಂದು ಒಳ್ಳೆಯ ಗುಣ ನಮ್ಮಲ್ಲಿ ಬೆಳಿಬೇಕಾದ್ರೆ, ನಾನು ಏನಕ್ಕೂ ಬಾರದೇವನು ಅಂತ ಹೇಳುವ ಒಂದು ಮನಸ್ಸು ನನ್ನಲ್ಲಿ ಇರಬೇಕು ಅಂತ ನಾವು ನೋಡ್ಬೇಕು ಸಹೋದರ ಸಹೋದರ. ಅದನ್ನೇ ಇಲ್ಲಿ ದಾವಿದನ ವಿಷಯದಲ್ಲಿ ನೋಡ್ಬೇಕಾದ್ರೆ, ಆತನ ಮನಸ್ಸು ಯಾವ ರೀತಿ ಇತ್ತು ಅಂದ್ರೆ, ದೇವರ ಮಕ್ಕಳನ್ನ ಸರಿಯಾಗಿ ನಡೆಸೋದಿಕ್ಕೆ ಅರ್ಹತೆ ಇಲ್ಲದೆ ಇರುವ ನನ್ನನ್ನ ಹಂತ ಹಂತವಾಗಿ ಬಾಲ್ಯದಿಂದಲೇ ದೇವರು ನನಗೆ ಕೃಪೆ ತೋರಿಸಿ, ನನಗೆ ದೇವರ ಒಂದು ದಯೆಯನ್ನ ತೋರಿಸಿ ಈ ಒಂದು ಉನ್ನತವಾದ ಒಂದು ಸ್ಥಾನಕ್ಕೆ ಕರೆತಂದು, ನಾನು ಶತ್ರು ನನ್ನ ಜೀವವು ಈ ಇಸ್ರೇಲ್ ಜನಾಂಗವನ್ನ ಕಾಪಾಡೋದಕ್ಕೆ ಇರ್ತದೆ ಅಂತ ಹೇಳುವ ಒಂದು ಒಂದು ಮನಸ್ಥಿತಿ ಆತನಲ್ಲಿ ಇದ್ದಿರೋದ್ರಿಂದ, ಒಳ್ಳೆಯ ಗುಣಗಳನ್ನ ಆತನು ಏನ್ ಮಾಡ್ಕೊಂಡಾರೆ, ಅದನ್ನ ಬೆಳೆಸ್ಕೊಂಡ ಅಂತ ನೋಡ್ತೀವಿ. ಸೊ ಹಂಗಿರುವಾಗ ಸಹೋದರ ಸಹೋದರೇ, ಈ ವಿಷಯಗಳನ್ನ ನೋಡುವಾಗ ನಾವು ಈ ಒಂದು ಕಾಲ ಸಮಯದಲ್ಲಿ ನಮ್ಮನ್ನ ತಂದೆಯಾದ ದೇವರು ಆಯ್ಕೆ ಮಾಡ್ತಾ ಇದ್ದಾರೆ. ಈ ಆಯ್ಕೆ ಮಾಡುವಾಗ ದೇವರು ಒಂದು ವಿಶೇಷವಾದ ಕೆಲಸಕ್ಕೋಸ್ಕರ ನಮ್ಮನ್ನ ಆಯ್ಕೆ ಮಾಡ್ಕೋತಾ ಇದ್ದಾರೆ. ಈ ವಿಶೇಷವಾದ ಕೆಲಸ ಏನಪ್ಪ ಅಂತ ನೋಡ್ಬೇಕಾದ್ರೆ, ದೇವರ ಸೃಷ್ಟಿಯಲ್ಲಿರುವ ದೇವರಿಂದ ಉಂಟಾಗಿರುವ ಅಥವಾ ದೇವರು ಸೃಷ್ಟಿ ಮಾಡಿದ ಈ ಭೂಲೋಕದ ಎಲ್ಲಾ ಜನರನ್ನು ಆಶೀರ್ವಾದ ಮಾಡೋದಕ್ಕೆ ದೇವರು ಈ ಕಾಲ ಸಮಯದಲ್ಲಿ ಅಲ್ಪರು ಗಣನೆಗೆ ಬಾರದಿರುವ ನಮ್ಮನ್ನ ಕರೆದಿದ್ದಾರೆ. ಈ ಲೋಕಕ್ಕೆ ಅಶುದ್ಧತೆಯಿಂದ ಶುದ್ಧತೆಯನ್ನ ನಾನು ಬರೆ ಮಾಡ್ಬೋದು ಅಂತ ದೇವರು ತೋರಿಸೋದಕ್ಕೆ ನಮ್ಮನ್ನ ಕರೆದಿದ್ದಾರೆ. ಸೊ ಹಂಗಿರುವಾಗ ಯೋಚನೆ ಮಾಡಿ, ನಾವು ಎಷ್ಟು ಅಶುದ್ಧರಾಗಿರೋದ್ರಿಂದ ಈ ಲೋಕದಲ್ಲಿ ನಮ್ಮನ್ನ ತಂದೆಯಾದ ದೇವರು ಆರಿಸ್ಕೊಂಡಿದ್ದಾರೆ ಅಂತ ಸ್ವಲ್ಪ ಗಮನವನ್ನ ಕೊಡೋಣ. ಯಾಕಂದ್ರೆ ನಾವು ಪರಿಶುದ್ಧರಾಗಿ ಈ ಲೋಕದಲ್ಲಿ ಈ ಭೂಮಿಯಲ್ಲಿ ಎಲ್ಲಾ ಮನುಷ್ಯರಂತೆ ಬಿದ್ದಿರೋ ಸ್ವಭಾವ ಇರೋದ್ರನ್ನ ಒಂದಷ್ಟು ಅಲ್ಪರನ್ನ ತೆಗೆದು ದೇವರ ಒಂದು ಆ ಒಂದು ದೇವರ ಬಲದಿಂದ ನಮ್ಮನ್ನ ಸಂಪೂರ್ಣ ಶುದ್ಧತೆಯ ಜನರಾಗಿ ಮಾಡ್ತಾರೆ ಅಂತ ದೇವರು
ವಚನದಲ್ಲಿ ಹೇಳುವಾಗ ಈ ಲೋಕವನ್ನ ನಾಚಿಕೆ ಪಡಿಸೋದಕ್ಕೆ ನಮ್ಮನ್ನ ಅಲ್ಲಿ ದೇವರು ಕರೆದು ಆ ಕರೆಯಲ್ಲಿ ನಮ್ಮನ್ನ ನಡೆಸ್ತಾ ಇದ್ದಾರೆ ಅಂತ ನಾವು ನೋಡ್ತೀವಿ. ಸಹೋದರ ಸಹೋದರರೇ, ಒಂದು ವಿಷಯ ಯೋಚನೆ ಮಾಡಿ, ದೇವರು ಅವರ ಯೋಜನೆಯನ್ನ ಆತನ ಮಗನಿಗೆ ಕೊಡುವಂತ 1000 ವರ್ಷದಲ್ಲಿ ಇಡೀ ಮನುಷ್ಯ ಲೋಕವನ್ನ ಮನುಷ್ಯರನ್ನ ದೇವರ ಬಳಿಗೆ ತರೋದಿಕ್ಕೆ ನಮ್ಮನ್ನ ಯಾಕೆ ಅವರು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ ಅವರು ಅವರ ಮನಸ್ಸು ಅಥವಾ ಅವರಿಗೆ ಆ ರೀತಿಯ ಒಂದು ವಿಚಾರ ಅವರಲ್ಲಿ ಇಲ್ಲ ಅಂದ್ರೆ ಅವರು ಎಷ್ಟೋ ದೇವ ದೂತರು ಇದ್ರು, ಎಷ್ಟೋ ಅವರಿಗೆ ವಿಧೇಯರಾಗಿ ನಡ್ಕೊಂಡಿರುವ ಜನರಿದ್ರು. ಯೋಚನೆ ಮಾಡಿ, ನಮ್ಮ ಪೂರ್ವಿಕರಾಗಿರುವ ದಾವಿದನು, ಮೋಶೆ, ಅಬ್ರಹಾಮನು, ಐಸಿಕ್, ಜೇಕಬ್, ಇವರೆಲ್ಲ ಸ್ವಲ್ಪ ಯೋಚನೆ ಮಾಡಿ ಇವ್ರನ್ನ ಇಟ್ಟು ಈ ಲೋಕವನ್ನ ಸರಿಪಡಿಸಿ ದೇವರ ಹತ್ರ ತರೋದಿಕ್ಕೆ ದೇವರಿಂದ ಸಾಧ್ಯವಾಗ್ತಾ ಇಲ್ವಾ ಅಂದ್ರೆ ನಿಜವಾಗ್ಲೂ ಸಾಧ್ಯವಾಗ್ತಾ ಇತ್ತು ಸಹೋದರ ಸಹೋದರ. ಆದ್ರೆ ಈ ಲೋಕವನ್ನ ನಾಚಿಕೆ ಪಡಿಸೋದು ಯಾವ ವಿಷಯದಲ್ಲಿ ಅಂದ್ರೆ ಅಶುದ್ಧತೆಯಿಂದ ಶುದ್ಧತೆಯನ್ನ ನಾನು ತರ್ತೀನಿ ಅಂತ ಒಂದೇ ವಿಷಯಕ್ಕೋಸ್ಕರನೇ ನಮ್ಮನ್ನ ಈ ಒಂದು ಪವಿತ್ರವಾದ ಸತ್ಯವನ್ನ ಕೊಟ್ಟು ಈ ಸತ್ಯದ ಬೆಳಕಿನಲ್ಲಿ ನಾವು ನಡೆದು ಆ ಶುದ್ಧತೆಯನ್ನ ಹೊಂದಿ ಲೋಕದ ಜನ ಮಧ್ಯದಲ್ಲಿ ಅಶುದ್ಧತೆಯಿಂದ ಈ ಲೋಕ ತುಂಬಿದ್ರು ಅದರಿಂದ ಶುದ್ಧತೆಯಾಗಿರುವ ಈ ಕನ್ನಿಕೆಗಳನ್ನ ನಾನು ತಯಾರಿ ಮಾಡಿದ್ದೀನಿ ನನ್ನ ಮಗನಿಗೋಸ್ಕರ ಅಂತ ದೇವರು ಈ ಲೋಕಕ್ಕೆ ನಮ್ಮನ್ನ ಪ್ರತಿಷ್ಠೆ ಮಾಡ್ತಾರೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅದರಿಂದ ಆ ದೇವರ ಉದ್ದೇಶವನ್ನ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು. ರೋಮಾಪುರಿಗೆ ಬರೆದ ಪತ್ರಿಕೆ 8:28 ರೋಮಾಪುರಿಗೆ ಬರೆದ ಪತ್ರಿಕೆ 8:28 ಅಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುವಂತೆ ಅನುಕೂಲ ಆಗುತ್ತವೆ ಎಂದು ನಮಗೆ ಗೊತ್ತದೆ. ನೋಡ್ರಿ ಸಹೋದರ ಸಹೋದರರೇ, ಈ ವಚನಗಳನ್ನ ಎಷ್ಟೋ ಸರಿ ನಾವು ಓದಿ ನಮ್ಮನ್ನ ನಾವು ದೃಢಪಡಿಸ್ಕೋತೀವಿ, ನಮ್ಮನ್ನ ನಾವು ನಮ್ಗೆ ಒಂದು ಎಚ್ಚರ ಕೊಡುವಂತ ಒಂದು ವಿಷಯ ಅಲ್ವಾ. ಆದ್ರೆ ಅಲ್ಲಿ ವಚನ ಹೇಳ್ತದೆ ದೇವರ ಸಂಕಲ್ಪದ ಮೇಲೆಗೆ ಅಂತ ಹೇಳ್ತದೆ. ಇದೇ ತುಂಬಾ ಮುಖ್ಯವಾಗಿ ನಾವು ಗಮನಿಸುವಂತ ವಿಷಯ. ಆತನಿಗೆ ಒಂದು ಸಂಕಲ್ಪ ಇದೆ. ಆ ಸಂಕಲ್ಪ ಏನು ಅಂದ್ರೆ ಈ ಲೋಕವನ್ನ ಅವರು ಲೋಕದಲ್ಲಿ ಜ್ಞಾನಿಗಳನ್ನ ನಾಚಿಕೆ ಪಡಿಸ್ಬೇಕಾದ್ರೆ ಈ ಒಂದು ಗುಂಪನ್ನ ಅವ್ರು ತಯಾರಿ ಮಾಡ್ತಾ ಇದ್ದಾರೆ. ಈ ಗುಂಪು ಯಾವ ಮನಸ್ಥಿತಿಯಲ್ಲಿ ಇದ್ರೆ ಕ್ರಿಸ್ತನ ಸ್ವರೂಪಕ್ಕೆ ಮಾರ್ಪಡೆ ಆಗತ್ತೆ ಅಂದ್ರೆ ನಾನು ಅನ್ನೋದು ಬಿಟ್ಟು ನನ್ನ ಶಕ್ತಿ, ನನ್ನ ಬಲ, ನನ್ನ ಒಂದು ಟ್ಯಾಲೆಂಟು, ನನ್ನ ಐಶ್ವರ್ಯ, ನನಗೆ ಇರುವಂತ ಒಂದು ಅರ್ಹತೆ ಇದನ್ನೆಲ್ಲ ನೋಡಿನೇ ದೇವರು ನನ್ನನ್ನ ಈ ಸತ್ಯದ ಮಾರ್ಗಕ್ಕೆ ತಂದು ನನಗೆ ಈ ಕೆಲಸಗಳನ್ನ ಕೊಟ್ಟು ಆ ಕೆಲಸಗಳಲ್ಲಿ ಉನ್ನತವಾದ ಸ್ಥಿತಿಯಲ್ಲಿ ನನ್ನನ್ನು ಕರೆದಾಗ್ತಾರೆ ಅಂತ ಹೇಳಿ ತಪ್ಪಾಗಿ ನಾನು ಅರ್ಥ ಮಾಡಿಕೊಂಡ್ರೆ ನಾನು ನಿಜವಾಗಲೂ ಸಹೋದರ ಸಹೋದರರೇ ಆವತ್ತಿನಿಂದ ನನ್ನ ಗುಣಗಳು ದೇವರಿಗೆ ತಪ್ಪಾಗೇ ಬೆಳೀತದೆ ವಿನಃ ದೇವರು ಪ್ರೀತಿ ಮಾಡುವಂಥ ಗುಣಗಳಾಗಿ ಬೆಳೆಯಲ್ಲ ಅಂತ ನಾವು ಗಮನಕ್ಕೆ ತರೋಣ ಈ ದಿನದಲ್ಲೂ ಸಹೋದರ ಸಹೋದರರೇ. ಅದರಿಂದ ಈ ವಿಷಯಗಳನ್ನ ನೋಡಬೇಕಾದ್ರೆ ಅದಕ್ಕೆ ಅಪೋಸ್ತಲ ಪೌಲ್ ಬರೆದ ವಚನಗಳನ್ನ ಇಲ್ಲಿ ನಮ್ಗೆ ಜ್ಞಾಪಕಕ್ಕೆ ತರ್ತಾ ಇದ್ದಾರೆ. 1 ಕೊರಿಂಥ್ಯ 1:26 1 ಕೊರಿಂಥ್ಯ 1:26 ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿಯೇ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಓಕೆ ನೋಡ್ರಿ, ಇಲ್ಲಿ ನಮ್ಮ ಒಂದು ಕ್ವಾಲಿಫಿಕೇಶನ್
ದೇವರಲ್ಲಿ ನಾವು ಬಂದಿದ್ದೀವಿ ಅಂದ್ರೆ ನಮ್ಮ ಕ್ವಾಲಿಫಿಕೇಶನ್ ಏನಾಗಿತ್ತು ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಲ್ವಾ. ಈ ಲೋಕದಲ್ಲಿ ಬುದ್ಧಿಹೀನರಾಗಿ ಇರುವಂತ ನಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ. ಇದನ್ನ ನಾವು ಸ್ಪಷ್ಟಪಡಿಸ್ಕೋಬೇಕು. ಹೆಚ್ಚಳ ಪಡುವಂಥದ್ದಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ಸತ್ಯವೇದವನ್ನ ಓದೋದಿಕ್ಕೆ ಅವರು ಜ್ಞಾನವನ್ನ ಕೊಟ್ಟಿದ್ದಾರೆ, ಸತ್ಯವೇದವನ್ನ ಗ್ರಹಿಸ್ಕೊಳ್ಳಕ್ಕೆ ಅವರು ಜ್ಞಾನವನ್ನ ಕೊಟ್ಟಿದ್ದಾರೆ, ಸತ್ಯವೇದವನ್ನ ಪ್ರಚಾರ ಮಾಡೋದಿಕ್ಕೆ ಅವರು ಜ್ಞಾನವನ್ನ ಕೊಟ್ಟಿದ್ದಾರೆ, ಸತ್ಯವೇದವನ್ನ ಬೇರೊಬ್ಬರಿಗೆ ಹೇಳಿ ಅರ್ಥ ಮಾಡಿಸ್ಕೊಳ್ಳೋದಿಕ್ಕೆ ಅವರ ಜ್ಞಾನವನ್ನ ಕೊಟ್ಟಿದ್ದಾರೆ. ದೇವರ ಕೆಲಸಗಳನ್ನ ದೇವರ ಮಕ್ಕಳ ಒಂದಿಗೆ ಮಾಡೋದಿಕ್ಕೆ ಅವರ ಜ್ಞಾನವನ್ನ ಕೊಟ್ಟಿದ್ದಾರೆ. ಮತ್ತೆ ಹೆಚ್ಚಳ ಪಡೋದಿಕ್ಕೆ ನಮ್ಮಲ್ಲಿ ಏನಿದೆ ಅಲ್ವಾ, ಇದು ನಮ್ಮ ಮನಸ್ಥಿತಿಯಾಗಿರ್ಬೇಕು. ಸರ್ವ ಸಾಧಾರಣ ದೇವರು ನಮ್ಮನ್ನ ಒಂದು ಸ್ಥಾನಮಾನ ಕೊಟ್ಟು ಒಂದು ಕೆಲಸವನ್ನ ಕೊಟ್ಟು ಆ ಕೆಲಸವನ್ನ ಮಾಡೋದಿಕ್ಕೆ ಬಿಟ್ಟಾಗ ಅಲ್ಪನೂ ಗಣನೆಗೆ ಬಾರದವರು ಅಂತಾನೆ ನಮ್ಮ ಮನಸ್ಸು ಯಾವಾಗ್ಲೂ ಇರಬೇಕು. ಆವಾಗ್ಲೇ ಒಳ್ಳೆಯ ಗುಣಗಳು ನಮ್ಮಲ್ಲಿ ಬೆಳೀತದೆ. ಇಲ್ಲ ಅಂದ್ರೆ ಸೌಲನ ರೀತಿಯಲ್ಲಿ ಕೆಟ್ಟದಾದ ಅಭಿಪ್ರಾಯಗಳು, ಕೆಟ್ಟದಾದ ಗುಣಸ್ಥಿತಿಗಳು, ಕೆಟ್ಟದಾದ ಆಲೋಚನೆಗಳು ನಮ್ಮಲ್ಲಿ ಪ್ರಾರಂಭವಾದಾಗ ಈ ನೂತನ ಸೃಷ್ಟಿ ಯಾವ ಕೆಲಸಕ್ಕೋಸ್ಕರ ಬಂದಿದ್ದೀವೋ ಆ ಕೆಲಸ ನಮ್ಮಲ್ಲಿ ನಿಂತೋಗತ್ತೆ. ಈ ಸತ್ಯದಿಂದ ನಾವು ದೂರ ಆಗಕ್ಕೆ ನಾವೇ ಕಾರಣರಾಗಿರ್ತೀವಿ ಅಂತ ಹೇಳುವ ಒಂದು ವಿಷಯದಲ್ಲಿ ಇದ್ದೀವಿ ಸಹೋದರ ಸಹೋದರ. ಅದರಿಂದ ಈ ಒಂದು ದಾವಿದನ ಜೀವನ ಚರಿತ್ರೆಯಲ್ಲಿ ಇದು ಒಂದು ಮುಖ್ಯವಾದ ಬುದ್ಧಿ ಪಾಠವಾಗಿದೆ ನಮಗೆ. ನಾವು ದೇವರು ನಮ್ಮನ್ನ ಯಾವುದೋ ಒಂದು ವಿಷಯಕ್ಕೆ ಸ್ಥಾಪಿಸಿದ್ದಾರೆ ಅಥವಾ ಎಸ್ಟಾಬ್ಲಿಷ್ ನಮ್ಮನ್ನ ಮಾಡಿದ್ದಾರೆ ಅಂದ್ರೆ ಏನಕ್ಕೋಸ್ಕರ ಅಂತ ಹೇಳಿ ನಮ್ಮನ್ನೇ ನಾವು ಹೆಚ್ಚಳ ಪಡಿಸ್ಕೊಳ್ಳದೆ ನಮ್ಮನ್ನ ತಗ್ಗಿಸಿ ಆತನ ಒಂದು ಕೈಗೆ ಒಪ್ಪಿಸಿಕೊಟ್ಟು ಗಣನೆಗೆ ಬಾರದೋನು ಅಂತ ಒಂದೊಂದು ಸರಿನೂ ನಮ್ಮ ಮನಸ್ಸು ಅದನ್ನ ಸ್ವೀಕಾರ ಮಾಡಿದ್ರೆ ನಿಜವಾಗ್ಲೂ ದೇವರ ಒಂದು ಬಲ ನಮ್ಮಲ್ಲಿ ರೂಪಾಂತರ ಮಾಡ್ತದೆ, ನಮ್ಮಲ್ಲಿ ಕಾರ್ಯರೂಪ ಆಗತ್ತೆ. ನಾವು ದೇವರ ಮಕ್ಕಳಾಗಿ ದೇವರ ಒಂದು ಕುಟುಂಬಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶಿಯಾಗಿ ಆಗ್ತೀವಿ ಅಂತ ನಾವು ನೋಡ್ಕೋಬೇಕು ಸಹೋದರ ಸಹೋದರೇ. ಇದನ್ನೇ ಅಪೊಸ್ತಲರು ಇಸ್ರೇಲ್ ಜನಾಂಗ ಮಾಂಸಿಕ ಇಸ್ರೇಲ್ ಜನರಿಗೆ ಹೋಲಿಕೆ ಮಾಡುವಾಗ ನಮಗೆ ಒಂದು ಎಚ್ಚರಿಕೆಯ ಒಂದು ಮಾತನ್ನ ಹೇಳ್ತಾರೆ. ರೋಮಾಪುರಿಗೆ ಬರೆದ ಪತ್ರಿಕೆ 11:18 ರೋಮಾಪುರಿಗೆ ಬರೆದ ಪತ್ರಿಕೆ 11:18 ಕೇಳ್ತಾ ಇದೆಯಾ? ಜೋರಾಗಿ ವಾಯ್ಸ್ ಕಡಿಮೆ ಇದೆ, ಸ್ವಲ್ಪ ಜೋರಾಗಿ. 1 ಕೊರಿಂಥಿಯ ಸಾರಿ ರೋಮಾಪುರಿಗೆ ಬರೆದ ಪತ್ರಿಕೆ 11:18 ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ, ಹೆಚ್ಚಿಸಿಕೊಂಡರು ಆ ಬೇರಿಗೆ ನೀನು ಆಧಾರವಲ್ಲ, ಅದು ನಿನಗೆ ಆಧಾರವಾಗಿದೆ ಅಷ್ಟೇ. ನೋಡ್ರಿ ಈ ವಚನಗಳನ್ನ ಸುಮಾರು ಸರಿ ನಾವು ಓದಿದೀವಿ. ಹೇಳ್ತಾರೆ ನೀನು ಹೆಚ್ಚಿಸಿಕೊಳ್ಳಬೇಡ ಅಂದ್ರೆ ಅಥವಾ ಹೆಚ್ಚಳ ಪಡಬೇಡ, ಯಾಕಂದ್ರೆ ನೀನು ಆತ್ಮೀಕ ಇಸ್ರೇಲರಾಗಿ ಕರೆಯಲ್ಪಟ್ಟಾಗ ಅವರು ಯಾವ ವಿಷಯದಲ್ಲಿ ವಿಧೇಯರಾಗಿ ಇಲ್ಲದೆ ಇರೋದ್ರಿಂದಾನೇ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಆ ವಿಧೇಯತೆಯಲ್ಲಿ ನೀನಿದ್ರೆ ಮಾತ್ರ ನೀನು ಬಂದಿರುವ ಕೆಲಸದಲ್ಲಿ ಒಂದು ಸ್ಥಾನಮಾನವನ್ನ ಪಡಿತೀಯ. ಅದು ದೇವರಿಂದಾನೇ ಕೊಡಲ್ಪಡುವ ಒಂದು ಆಶೀರ್ವಾದ ಅಂತ ಇಲ್ಲಿ ಹೇಳ್ತಾರೆ ಸಹೋದರ ಸಹೋದರೇ. ಅದೇ ಒಂದು 2-3 ವಚನಗಳನ್ನ ಓದೋಣ. 2 ಕೊರಿಂಥಿಯ 10:13 ಓದನ್ರಿ. 2 ಕೊರಿಂಥಿಯ 10:13
ನಾವಾದರೂ ಮೇರೆ ದಪ್ಪಿ ಹೊಗಳಿಕೊಳ್ಳದೆ ದೇವರು ನಮಗೆ ನೇಮಿಸಿದಂತ ಮೇರೆಯೊಳಗಿದ್ದು ಹೊಗಳಿಕೊಳ್ಳುತ್ತೇವೆ. ಈ ನೋಡ್ರಿ, ಮೇರೆಯೊಳಗಿದ್ದು ನಿಮ್ಮ ಪರ್ಯಂತರಕ್ಕೂ ಬಂದಿದ್ದೇವೆ. ನೋಡ್ರಿ, ಅಲ್ಲಿ ಹೇಳ್ತಾರೆ ಆ ಹೊಗಳಿಕೆಯ ವಿಷಯವನ್ನ ತಗೊಂಡಾಗ ಸಹೋದರ ಸಹೋದರರೇ, ಅವರು ಎಷ್ಟು ತಗ್ಗಿ, ಅವರು ಯಾವ ರೀತಿಯಲ್ಲಿ ತನ್ನನ್ನೇ ತಗ್ಗಿಸಿಕೊಂಡು ಪೌಲನು ಈ ಮಾತುಗಳನ್ನ ಆಡ್ತಾರೆ ಅಂದ್ರೆ, ದೇವರು ಯಾವ ರೀತಿಯ ಒಂದು ವಿಷಯವನ್ನ ಒಬ್ಬ ದೇವರ ಭಕ್ತನಲ್ಲಿ ಎದುರು ನೋಡ್ತಾರೆ ಅಂತ ಹೇಳಿ ಸೌಲನು ಅಪೋಸಲ್ ಪೌಲು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಅವರು ಎಲ್ಲಾ ವಿಷಯದಲ್ಲೂ ಹೊಗಳಿಕೆಗೆ ಅವನು ಅವರು ಅರ್ಹತೆ ಆಗಿರೋರಾದ್ರೂ ಅವರು ಆ ರೀತಿಯ ವಿಷಯಗಳನ್ನ ಮಾಡಿಲ್ಲ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಇನ್ನೊಂದು ವಚನ ಓದೋಣ, ಯಾಕೋಬ 3:5 ಜೇಮ್ಸ್, ಯಾಕೋಬ 3:5 ಹಾಗೆಯೇ ನಾಲಿಗೆ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ನೋಡ್ರಿ, ದೊಡ್ಡ ಕಾರ್ಯಗಳಲ್ಲಿ ಕೊಚ್ಚಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಸೊ ಈ ವಿಷಯಗಳೆಲ್ಲ ನೋಡಬೇಕಾದ್ರೆ ನೀವು ಸ್ವಲ್ಪ ಒಂದು ವಚನ ಮೇಲೆ ಓದಿಸ್ತಾ ಅದನ್ನ. ಹಾ ಬ್ರದರ್, ವಚನ 4 ಇಂದ ಓದಿ. ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣೆಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಹಾಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲ್ಗೆ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ನೋಡ್ರಿ, ಇದೇ ತುಂಬಾ ಮುಖ್ಯ. ಸೊ ನಮ್ಗೆ ಇರುವಂತ ನಾಲಿಗೆ ನಮ್ಮ ಮೈಯ ಅಥವಾ ನಮ್ಮ ದೇಹಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕಿಂತ ಚಿಕ್ಕದಾಗಿದೆ, ಆದ್ರೆ ಅದರ ಮಾತುಗಳು ಹೆಂಗಿರ್ತದೆ ಅಂದ್ರೆ ಎಚ್ಚಲ ಪಡಿಸುವಂತ ಮಾತು. ಯಾರನ್ನಾದ್ರೂ ನಾವು ಭೇಟಿಯಾದಾಗ ಫಸ್ಟ್ ನಮ್ಮ ಮನಸ್ಥಿತಿ ಹೆಂಗಿದೆ ಅಂದ್ರೆ, ನಾನು ದೊಡ್ಡವನು ಅಂತ ತೋರಿಸ್ಕೊಳ್ಳೋ ಒಂದು ಒಂದು ಮಾತನ್ನ ನಾವು ಆಡಕ್ಕೆ ಪ್ರಾರಂಭ ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲಾ ಮನುಷ್ಯರಲ್ಲೂ ಇರುವಂತ ಒಂದು ಬಿದ್ದಿರುವ ಸ್ವಭಾವ. ಒಬ್ಬ ವ್ಯಕ್ತಿನ ನಾವು ಮೀಟ್ ಮಾಡುವಾಗ, ಅವನ ಸಂಗಡ ನಾವು ಮಾತಾಡುವಾಗ, ನಾವು ಯಾವುದರ ಮೇಲೆ ಗಮನ ಕೊಡ್ತೀವಿ ಅಂದ್ರೆ, ನಿನಗಿಂತ ನಾನು ಶ್ರೇಷ್ಠನು ಅಂತ ಹೇಳುವ ಒಂದು ವಿಷಯವನ್ನೇ ಅಲ್ಲಿ ನಾವು ಮಾಡ್ತೀವಿ. ಸೊ ನೂತನ ಸೃಷ್ಟಿಯಾಗಿ ಈ ಸಮರ್ಪಣೆಯ ಜೀವನದಲ್ಲಿ ಸಹೋದರ ಸಹೋದರರನ್ನ ಮೀಟ್ ಮಾಡುವಾಗ, ನಾನು ಈ ರೀತಿಯ ಮನಸ್ಥಿತಿಯಲ್ಲಿ ಇದೀನಾ ಅಂತ ನಾವು ನೋಡ್ಕೊಂಡಾಗ, ಒಂದು ವೇಳೆ ಇದ್ರೆ ಇವತ್ತೇ ಪ್ರಾರ್ಥನೆ ಮಾಡಿ ಆ ಸ್ವಭಾವಗಳನ್ನ ಬಿಡೋದಿಕ್ಕೆ ಪ್ರಯತ್ನ ಮಾಡೋಣ. ಒಬ್ಬ ಸಹೋದರನೋ ಸಹೋದರರನ್ನ ಮೀಟ್ ಮಾಡಿದಾಗ, ದೇವರ ಮಕ್ಕಳನ್ನ ಮೀಟ್ ಮಾಡುವಾಗ, ನಾನೇ ನಿನಗಿಂತ ಕೀಳಾದವನು, ನೀನು ಶ್ರೇಷ್ಠನು ಅಂತ ಹೇಳುವ ಒಂದು ಮಾತುಗಳನ್ನ ನಾವು ಹಾಡಿದ್ರೆ ಅದು ಯಾವಾಗ್ಲೂ ನಮಗೆ ಒಳ್ಳೆಯದನ್ನ ಕೊಡ್ತದೆ. ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನ ಅದು ಏನಾಗತ್ರಿ, ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ. ನಾವು ಅವರಿಗಿಂತ ಶ್ರೇಷ್ಠವಾಗಿದ್ರು ಅಲ್ಲಿ ನಮ್ಮ ಮಾತುಗಳು ತಗ್ಗುವ ಒಂದು ಸ್ವಭಾವದಲ್ಲಿ ದೇವರ ಮಕ್ಕಳು ಮಾತನಾಡುವ ಮಾತಾಗಿ ಇರಬೇಕು ಅಂತ ನೋಡ್ತೀವಿ ಸಹೋದರ ಸಹೋದರ. ಅದೇ ಒಂದು ಯಾಕೋಬ 4:15-16 ಓದನ, ಯಾಕೋಬ 4:15-16. ಆದುದರಿಂದ ನೀವು ಅಂತ ಮಾತುಗಳನ್ನು ಬಿಟ್ಟು ದೇವರ ಇಷ್ಟವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವು ಎಂದು ಹೇಳಬೇಕು. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂತ ಹೊಗಳಿಕೆಯೆಲ್ಲ ಕೆಟ್ಟದ್ದೇ. ನೋಡ್ರಿ ಸಹೋದರ ಸಹೋದರೇ, ಈ ವಚನಗಳೆಲ್ಲ ನಾವು ಎಷ್ಟೋ ಸರಿ ಓದಿರ್ತೀವಿ, ಆದ್ರೆ ಇಲ್ಲಿ ಹೇಳ್ತಾರೆ ಅಹಂಭಾವದ ಮಾತುಗಳು ನಿಮ್ಮಲ್ಲಿ ಅತಿ ಹೆಚ್ಚಾಗಿ ಇದ್ರೆ ಅದು ಎಲ್ಲಾನು ಏನಾಗಿದೆ ಅಂತೆ, ಏನಾಗಿದೆ ಸಿಸ್ಟರ್, ಅದು 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 ಕೆಟ್ಟದ್ದೇ ಅಂತ ಹೇಳ್ತಾರೆ. ಅದು ಸೈತಾನನಿಂದ ಬರುವಂತ ಒಂದು ಗುಣ ಅಂತ ಹೇಳ್ತಾರೆ. ನೋಡಿ, ದೇವರ ಚಿತ್ತ ಇದ್ರೆ ಇದು ನಾಳೆ ಮಾಡ್ತೀನಿ, ದೇವರು ಈ ಒಂದು ಕೆಲಸವನ್ನ ಕೊಟ್ಟಿದ್ದಾರೆ,
ನಾಳೆ ಅವರು ಚಿತ್ತ ಇದ್ದು ನಾನು ಬದುಕಿದ್ರೆ ಆ ಕೆಲಸವನ್ನ ಮುಂದುವರಿಸಿ ಅವರ ಒಂದು ಹೆಸರಿಗೆ ತಕ್ಕನಂಗೆ ಅವರ ಒಂದು ನಾಮವು ಉನ್ನತವಾದದ್ದು ಅಥವಾ ಅವರ ನಾಮಕ್ಕೆ ಒಳ್ಳೆಯದಾಗ್ಲಿ ಅಂತ ಹೇಳುವ ಒಂದು ಮನಸ್ಥಿತಿಯಲ್ಲಿ ಇರಬೇಕು. ಆದರೆ ನಾವು ಆ ಒಂದು ವಿಷಯದಲ್ಲಿ ನಾವು ಹೆಚ್ಚಳ ಪಟ್ಟು ಇದ್ರೆ ಅದು ಕೆಟ್ಟದ್ದೇ ಅಂತ ಹೇಳ್ತಾರೆ ಸೌರ ಸೌರ. ಅದರಿಂದ ಈ ಒಂದು ದಿನದಲ್ಲಿ ತುಂಬಾ ಮುಖ್ಯವಾದ ಬುದ್ಧಿಪಾಠಗಳು ನಮ್ಮಲ್ಲಿದೆ. ಈ ಒಂದು ಸತ್ಯದ ಬೆಳಕಿಗೆ ಸಹೋದರರು ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡುವಾಗ ಇಂಥ ಉನ್ನತವಾದ ಸತ್ಯವನ್ನ ನಮಗೆ ಕೊಟ್ಟಿದ್ದೀರಾ, ಒಂದೊಂದು ದಿನಾನು ಅದರ ಗೂಢಾರ್ಥಗಳನ್ನ ಹೇಳ್ತಾ ಇದ್ದೀರಾ ಅಂತ ಹೇಳುವಾಗ ಅದರಲ್ಲಿ ತುಂಬಾ ಮುಖ್ಯವಾದ ವಿಷಯ ನಾವು ಯಾವುದರ ಮೇಲೆ ಗಮನ ಕೊಡ್ಬೇಕು ಅಂದ್ರೆ ಯಾವ ರೀತಿ ಈ ಲೋಕದಲ್ಲಿ ಎಷ್ಟೋ ಪಂಗಡಗಳು ಕ್ರಿಸ್ತರು ಇದ್ದಾರೆ, ಆದರೆ ಈ ಸತ್ಯದಲ್ಲಿ ಬಂದಿರುವ ನಾವು ನಮ್ಮ ಗುಣಗಳು ಆ ಒಂದು ಲೋಕದ ಕ್ರೈಸ್ತರ ತರ ಅಲ್ಲದೆ ಈ ಒಂದು ಗುಣಗಳನ್ನ ನಾನು ಬೆಳೆಸಿಕೊಂಡ್ರೆ ಮಾತ್ರ ನಮಗೂ ಅವರಿಗೂ ವ್ಯತ್ಯಾಸ ಇರ್ತದೆ ಸಹೋದರ ಸಹೋದರರೇ. ಇಲ್ಲ ಅಂದ್ರೆ ನಾವು ಆಚೆ ತೋರುವಿಕೆಗೆ ನಮ್ಮ ಸಭೆ ಬೇರೆ ಇರ್ತದೆ, ನಮ್ಮ ಸಭೆಯ ಜನರು ಬೇರೆ ತರ ಇರ್ತಾರೆ, ಆದರೆ ಮನಸ್ಸು ಎಲ್ಲಾರ್ದು ಒಂದೇ ಆಗಿರ್ತದೆ ಅಂತ ನಾವು ನೋಡ್ಬೇಕು. ಅದರಿಂದ ಈ ಒಂದು ವಿಷಯಗಳನ್ನ ಅತಿ ಹೆಚ್ಚಾದ ಗಮನ ಕೊಡೋಣ. ದಾವಿದನ ಒಂದು ಗುಣಗಳನ್ನ ಒಂದೊಂದೇ ಒಂದೊಂದೇ ಎಳೆ ಎಳೆಯಾಗಿ ದೇವರು ನಮಗೆ ಬಿಡಿಸ್ಕೊಡ್ತಾ ಇದ್ದಾರೆ. ಅದರಿಂದ ಆ ದಾವಿದನ ಮನಸ್ಥಿತಿಗೆ ಒಂದು ವೇಳೆ ದೇವರು ನಮ್ಮನ್ನ ಒಂದೊಂದು ಕೆಲಸಕ್ಕೋಸ್ಕರ ಸಭೆಯಲ್ಲಿ ಒಂದೊಂದು ಕೆಲಸಕ್ಕೋಸ್ಕರ ನಮ್ಮನ್ನ ಉಪಯೋಗಿಸ್ಕೊಂಡಾಗ ನಾವು ಯಾವುದರ ಮೇಲೆ ಅಹಂಭಾವದಿಂದ ನಡೀತಾ ಇದ್ದೀವಿ ಅಂತ ನಾವು ಸ್ವಲ್ಪ ಗಮನ ಕೊಡೋಣ ಈ ದಿನದಲ್ಲೂ. ಯಾಕೆ ಅಂದ್ರೆ ಯೇಸು ಸ್ವಾಮಿ ಒಂದು ವಚನವನ್ನ ಹೇಳ್ತಾರೆ, ಅದನ್ನ ಒಂದು ವಚನವನ್ನ ಓದಿ ಅದನ್ನ ಮುಗಿಸೋಣ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 17ನೇ ಅಧ್ಯಾಯದಲ್ಲಿ 6ನೇ ವಚನದಿಂದ ಓದಿ, 6ರಿಂದ 10 ವಚನ ನಿಧಾನಕ್ಕೆ ಹೋಗಿ ಓದಿ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನ ಸಾರಿ 16ನೇ 17ನೇ ಅಧ್ಯಾಯ 6ನೇ ವಚನದಿಂದ ಓದ್ರಿ. ಸ್ವಾಮಿಯು ಐದರಿಂದಲೇ ಓದಿ ಸರ್, 5ರಿಂದ ಓದಿ. ಅಪೋಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು, ಸ್ವಾಮಿಯು ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು, ಅದು ನಿಮ್ಮ ಮಾತನ್ನು ಕೇಳುವುದು. ನಿಮ್ಮಲ್ಲಿ ಯಾವನಿಗಾದರೂ ಉಳುವ ಅಥವಾ ಕುರಿ ಮೇಯಿಸುವ ಆಳಿರಲಾಗಿ ಅವನು ಹೊಲದಿಂದ ಮನೆಗೆ ಬಂದ ಆ ಆಳಿಗೆ ನೀನು ತಟ್ಟನೆ ಬಂದು ಊಟಕ್ಕೆ ಕೂತುಕೋ ಎಂದು ಹೇಳಾನೆ? ಹಾಗೆ ಹೇಳದೆ ನೀನು ನನ್ನ ಊಟಕ್ಕೇನಾದರೂ ಸಿದ್ಧ ಮಾಡು, ನಾನು ಊಟ ಮಾಡಿ ಕುಡಿಯುವ ತನಕ ನಡುಕಟ್ಟಿಕೊಂಡು ನನಗೆ ಸೇವೆ ಮಾಡು, ಆಮೇಲೆ ನೀನು ಊಟ ಮಾಡಿ ಕುಡಿ ಎಂದು ಹೇಳುವನಲ್ಲವೇ? ತನ್ನ ಅಪ್ಪಣೆಯಂತೆ ನಡೆದ ಆ ಆಳಿಗೆ ನಿನ್ನಿಂದ ಉಪಕಾರವಾಯಿತೆಂದು ಅವನಿಗೆ ಹೇಳುವನೇ? ಇದರಂತೆಯೇ ನಿಮ್ಮ ಸಂಗತಿ, ನೀವು ನಿಮಗೆ ಅಪ್ಪಣೆಯಾಗಿರುವುದನ್ನೆಲ್ಲ ಮಾಡಿದ ಮೇಲೆ ನಾವು ಆಳುಗಳು ಪ್ರಯೋಜನವಿಲ್ಲದವರು, ಮಾಡಬೇಕಾದದ್ದನ್ನೇ ಮಾಡಿದ್ದೇವೆ ಅನ್ನಿರಿ ಎಂದು ಹೇಳಿದನು. ನೋಡ್ರಿ ಸಹೋದರ ಸಹೋದರ, ಇದೆಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಹೇಳಿಕೊಡುವಂತ ನಿಯಮಗಳು, ನಮಗೆ ಹೇಳಿಕೊಡುವಂತ ಒಂದು ತತ್ವಗಳು. ಈ ತತ್ವಗಳ ಮೇಲೆ ನಮ್ಮ ಮನಸ್ಥಿತಿಗಳು ಬದಲಾವಣೆ ಆಗಬೇಕು ಸಹೋದರ ಸಹೋದರರೇ. ಅದರಿಂದ ಈ ದಿನದಲ್ಲಿ ಈ 2ನೇ ಭಾಗದಲ್ಲಿ ನಮಗೆ ತುಂಬಾ ಮುಖ್ಯವಾದ ವಿಷಯಗಳು ಸಿಕ್ತು. ಈ ವಿಷಯಗಳನ್ನ ಮತ್ತೆ ನಾವು ಈ ಪಾಠ ಆದ ನಂತರ ಮೆಲುಕಾಕೋಣ. ನಾವು ಈ ಒಂದು ಗುಣಮಟ್ಟಕ್ಕೆ ಬೆಳೆಯೋದಿಕ್ಕೆ ದೇವರ ಸಹಾಯವನ್ನ ನಾವು ಕೇಳಿಕೊಂಡು ನಮ್ಮ ಪ್ರಾರ್ಥನೆಯಲ್ಲಿ ಒಂದೊಂದು ದಿನಾನು ನಮ್ಮನ್ನೇ ತಗ್ಗಿಸಿ ನಮ್ಮನ್ನೇ ನಾವು ಬರಿದು ಮಾಡಿಕೊಂಡು ದೇವರಲ್ಲಿ ಇದ್ದು ಆ ಒಂದು ಉನ್ನತವಾದ ಒಂದು ಯೋಜನೆಯಲ್ಲಿ ನಾವು ಒಂದು ಭಾಗವನ್ನ ವಹಿಸೋದಿಕ್ಕೆ ನಮ್ಮನ್ನ ತಯಾರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರಾರ್ಥನೆಯಿಂದ ಈ ವಾಕ್ಯಗಳನ್ನ ಮುಗಿಸ್ಕೋತೀನಿ. ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ ಯು.
ಯಾರು ಯಾರಾದರೂ ಒಬ್ರು ಪ್ರಾರ್ಥನೆ ಮಾಡ್ತೀರಾ? ನನಗೆ ಸಹೋದರರು ಗೊತ್ತು.